ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೊಂಬಾಟ್ ಭೋಜನದಲ್ಲಿ ಇಡೀ ವಾರ ನಾವು ಮುಂಗಾರಿನ ಸ್ಪೆಷಲ್ ಮಾಡ್ತೇವೆ. ಮುಂಗಾರು ಮಳೆ ಸ್ಪೆಷಲ್ ಅಂದರೆ ಮಾನ್ಸೂನ್ ಸ್ಪೆಷಲ್ ಮಾಡ್ತಾ ಇದ್ದೀವಿ. ಈ ಮಳೆ ಸೀಸನ್ಗೆ ರುಚಿ ರುಚಿಯಾಗಿ ಖಾರಖಾರವಾಗಿ ಏನೇನು ಮಾಡ್ಕೊಂಡು ತಿನ್ಬೋದು, ಹಾಗೆ ಆರೋಗ್ಯಕ್ಕೂ ಉಪಯೋಗ ಅಂಥದ್ದು ಏನೇನಿದೆ ಈ ಮಳೆಗಾಲಕ್ಕೆ ಅಂತ ತಿಳ್ಕೊಳ್ಳೋ ಅಂಥದ್ದು ನಮ್ಮ ಇಡೀ ವಾರದ ಪ್ರಯೋಗ. ಓಕೆ, ಇವತ್ತು ನಮಗೆ ಆರೋಗ್ಯ ಆಹಾರದಲ್ಲಿ ಆರೋಗ್ಯಕರವಾದಂಥ ಅಡುಗೆ ಏನು ಮಾಡ್ಕೋಬಹುದು ಈ ಚಳಿಗಾಲಕ್ಕೆ ಅಥವಾ ಮಳೆಗಾಲಕ್ಕೆ ಅಂತ ತಿಳ್ಕೊಳ್ಳೋಣ. ಅಮ್ಮ ನಮಸ್ಕಾರ. ನಮಸ್ತೆ. ನಿಮಗೆ ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಮ್ಮ ಇವತ್ತೇನು ಹೇಳ್ಕೊಡ್ತೀರಮ್ಮ ಮುಂಗಾರು ಮಳೆ ಸ್ಪೆಷಲ್? ಹೌದು, ಮಳೆ ಬರ್ತಾ ಇರ್ಬೇಕಾದ್ರೆ ಏನಾದ್ರು ಬಿಸಿಬಿಸಿಯಾಗಿ ಗರಿಗರಿಯಾಗಿ ತಿಂದ್ರೆ ಸೂಪರ್ ಆಗಿರುತ್ತೆ. ಅದಕ್ಕೆ ಅವಲಕ್ಕಿ ಹಾಕಿ ಒಂದು ಕಟ್ಲೆಟ್ ಮಾಡ್ಕೊಂಡು ತಿನ್ನೋಣ. ಅವಲಕ್ಕಿ ಕಟ್ಲೆಟ್ ಸೂಪರ್ ಅಮ್ಮ. ನೀವು ಏನೋ ಸೊಪ್ಪು ಸದೇ ಬೇರು ಗೀರು ಅದರಲ್ಲೇನೋ ಹೇಳ್ತೀರಾ ಅನ್ಕೊಂಡೆ. ನೀವು ಎಷ್ಟು ರುಚಿಯಾಗಿರೋ ಅವಲಕ್ಕಿ ಕಟ್ಲೆಟ್ ಹೇಳ್ತಾ ಇದ್ದೀರಾ. ಇದಕ್ಕಿಂತ ಇನ್ನೇನು ಬೇಕು, ಏನೇನು ಬೇಕಮ್ಮ ಇದಕ್ಕೆ? ಗಟ್ಟಿ ಅವಲಕ್ಕಿ ಸುಮ್ಮನೆ ನೆನೆಸಿ ಇಟ್ಕೊಂಡಿರೋವಂಥದ್ದು, ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದೆ ಆಗ್ಲೇನೆ, ಆಮ್ಚೂರು ಪುಡಿ, ಅಚ್ಚಕಾರದ ಪುಡಿ, ಇಂಗು, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಶಾಲ ಫ್ರೈ ಮಾಡ್ತೀವ. ಶಾಲ ಫ್ರೈ. ಓಕೆ, ಈಗ ಇದನ್ನು ತುರಿದ್ಬಿಟ್ಟು ಇವೆಲ್ಲ ಹಾಕಿ ಮಿಕ್ಸ್ ಮಾಡೋದಷ್ಟೇ ಅಲ್ವಾ? ನಾ ಮಾಡ್ತೀನಿ. ಇದರಿಂದ ಏನು ಉಪಯೋಗ ಇದೆ ಅದನ್ನ ನೀವು ಹೇಳ್ಬಿಟ್ಟು. ಏನು ಒಳ್ಳೆ ಆರೋಗ್ಯ ಅಡುಗೆ ಅಂದ್ಬಿಟ್ಟು ಆಲೂಗಡ್ಡೆ ಎಲ್ಲ ಬೇಯಿಸ್ಬಿಟ್ಟು ಎಲ್ಲ ಹಾಕ್ಕೊಂಡು ಕರೆದ್ಬಿಟ್ಟೆಲ್ಲ ತಿನ್ನೋದು ಅಂತ ಹೇಳ್ತಾರೆ ಅಂತ ಅನ್ಕೊಳ್ತಾ ಇದ್ದೀರಾ ಅಲ್ವಾ? ಖಂಡಿತ ಇದು ಕೂಡ ಒಂದಲ್ಲ ಒಂದು ರೀತಿ ಆರೋಗ್ಯಕ್ಕೆ ಅನುಕೂಲವೇ ಆಗಿರುತ್ತೆ. ಸಾಧಾರಣವಾಗಿ ನೋಡಿ, ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಚಳಿಯಾಗಲಿ ಮಳೆ ಆಗಲಿ ಅಥವಾ ಬಾಯಿ ರುಚಿಗಾಗಲಿ ಸಾಯಂಕಾಲದ ಹೊತ್ತು ತಿಂಡಿ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಹೊರಗಡೆ ಹೋಗಿ ತಿನ್ನುವಂಥದ್ದು, ಬಜ್ಜಿ ಬೋಂಡ ಎಲ್ಲವನ್ನು ತಿನ್ನುವಂಥದ್ದು ಎಲ್ಲರಿಗೂ ಖುಷಿನೇ ಕೊಡುವಂಥದ್ದು, ಎಲ್ಲರೂ ತಿಂದೇ ತಿಂತೀವಿ. ಆದರೆ ಒಂದು ಏನಂತಂದರೆ, ನಾವು ಇದನ್ನೇ ತಿಂದರೂ ಕೂಡ ಮನೆಯಲ್ಲಿ ಮಾಡಿ ನಮಗೆ ಒಗ್ಗುವಂತಹ ಎಣ್ಣೆಯನ್ನು ಬಳಕೆ ಮಾಡಿ ತಿಂದಾಗ ಅಷ್ಟೊಂದು ಸಮಸ್ಯೆ ಬರೋದಿಲ್ಲ. ನಾವು ಸಾಧಾರಣವಾಗಿ ಮನೆಯಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ಬಳಸ್ತಾ ಇರ್ತೀವಿ, ಯಾವುದೋ ಒಂದು ಪ್ರಮಾಣದಲ್ಲಿ ಬಳಸ್ತಾ ಇರ್ತೀವಿ. ಹೊರಗಡೆ ಹೋಗಿ ತಿಂದಾಗ ಅವರು ಬಳಸುವ ಎಣ್ಣೆಯ ವ್ಯತ್ಯಾಸದಿಂದನೋ ಮತ್ತಿನ್ಯಾವುದರ ವ್ಯತ್ಯಾಸದಿಂದನೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ. ಎಲ್ಲರಿಗೂ ಈ ರೀತಿಯ ತಿಂಡಿಯೂ ತಿನ್ನಬೇಕು ಅಂತ ಆಸೆ ಆಗೋದು ಸಹಜವೇ. ಹಾಗಾಗಿ ನಾವು ಮನೆಯಲ್ಲಿ ಶುದ್ಧವಾಗಿ ನಾವು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ನಮಗೆ ಒಗ್ಗುವ ಎಣ್ಣೆಯಲ್ಲಿಯೇ ಮಾಡಿ ತಿಂದಾಗ ಇದು ಕೂಡ ಅಷ್ಟೊಂದೇನು ನಮಗೆ ದೋಷ ಉಂಟು ಮಾಡೋದಿಲ್ಲ. ನಾನು ಸಾಧಾರಣವಾಗಿ ನನ್ನ ಹತ್ರ ಬರೋ ಜನಕ್ಕೆಲ್ಲ ಹೇಳ್ತಾ ಇರ್ತೀನಿ, ಇದರಲ್ಲಿ ಏನಾದ್ರು ಪಥ್ಯ ಇದೆಯಾ, ಯಾವ್ದು ತಿನ್ನಬಾರ್ದು ನಾವು, ಎಲ್ರಿಗೂ ಯಾವ್ದು ತಿನ್ನಬಾರ್ದು ಅನ್ನೋದೇ ಯೋಚನೆ. ಎಲ್ಲವನ್ನು ತಿನ್ನಿ ಅಂತ ಹೇಳೋಳು ನಾನು, ಆದರೆ ಏನನ್ನಾದರೂ ತಿನ್ನಿ, ಮನೆಯಲ್ಲೇ ಮಾಡಿ ತಿನ್ನಿ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವ ಮಾತನ್ನು ಹೇಳ್ತಾ ಇರ್ತೀನಿ. ಹಾಗಾಗಿ ನಾವಿವತ್ತು ಕಟ್ಲೆಟನ್ನೇ ಮಾಡಿ ತಿಂದರೂ ಕೂಡ ರುಚಿಕರವಾಗೂ ಇರುತ್ತೆ, ಆರೋಗ್ಯವಾಗಿಯೂ ಇದ್ದೇ ಇರುತ್ತೆ. ಹಾಗಂತ ವಿಪರೀತವಾಗಿ ಎಣ್ಣೆಯನ್ನು ಕೂಡ ನಾವೇನು ಬಳಕೆಯನ್ನು ಮಾಡ್ತಾ ಇಲ್ಲ. ಮತ್ತು ಆಲೂಗೆಡ್ಡೆಯನ್ನು ಬಳಸಿದ್ರೂ ಕೂಡ ಆಲೂಗೆಡ್ಡೆಯಲ್ಲಿಯೂ ಕೂಡ ಕೆಲವು ಉಪಯುಕ್ತ ಅಂಶಗಳಿರುತ್ತವೆ. ಅದರಲ್ಲೂ ಬೆಳೆಯುವ ಮಕ್ಕಳಿಗೆ ಆಲೂಗೆಡ್ಡೆ ತುಂಬ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು. ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರತಕ್ಕಂಥದ್ದು, ಸ್ಟಾರ್ಚ್ ಅಂಶ ಜಾಸ್ತಿ ಇರತಕ್ಕಂಥದ್ದು. ಹಾಗಾಗಿ ಬೆಳೆಯುವ ಮಕ್ಕಳಿಗೆ ಇದನ್ನು ಕೊಡಬೇಕಾಗತ್ತೆ. ತುಂಬ ವಯಸ್ಸಾದವರು ಮತ್ತು ಕೀಲುಗಳಲ್ಲಿ ಸಮಸ್ಯೆ ಇರತಕ್ಕಂಥವ್ರು ಆಲೂಗೆಡ್ಡೆಯನ್ನು ವರ್ಜ್ಯ ಮಾಡಬೇಕಾಗತ್ತೆ. ಆದರೆ ಬೇರೆಯವರು ತಿನ್ನೋದಕ್ಕೆ ಖಂಡಿತ ಅಡ್ಡಿ ಇಲ್ಲ. ಹಾಗಾಗಿ ನಾವು ಇದನ್ನೇ ಬಳಸಿ ಮಳೆಗಾಲಕ್ಕೆ ಹಿತಕರವಾಗಿರತಕ್ಕಂತಹ ಕಟ್ಲೆಟನ್ನು ಮಾಡಿ ತೋರಿಸ್ತಾ ಇರತಕ್ಕಂಥದ್ದು. ಇನ್ನು ಈ ಮಳೆಗಾಲದಲ್ಲಿ ತೆಗೆದುಕೊಳ್ಳಬಹುದಾದ ಕೆಲವು ಪ್ರಿಕಾಷನ್ಸನ್ನು ಹೇಳ್ತೀನಿ, ಅದರ ಕಡೆ ಸ್ವಲ್ಪ ಗಮನ ಕೊಡೋಣ. ನೋಡಿ, ಸಾಧಾರಣವಾಗಿ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಗಳಿಗೆ ಎಲ್ಲ ಹೋದಾಗ ನದಿಗಳು, ನೀರು, ಕೆರೆಗಳು, ಸರೋವರಗಳು ಇರತಕ್ಕಂತಹ ಜಾಗದಲ್ಲಿ ನಾವು ಸ್ನಾನವನ್ನು ಮಾಡೋದು ಅಭ್ಯಾಸ ಇರತಕ್ಕಂಥ ಪದ್ಧತಿ. ಆದರೆ ಈ ಮಳೆಗಾಲದಲ್ಲಿ ಎಲ್ಲರೂ ಹೊರಗಡೆ ಹೋದಾಗ ಸಾಧ್ಯವಾದಷ್ಟು ಕೂಡ ನೀರಿಗೆ ಇಳಿಯೋದು ಬೇಡ. ಯಾಕೆ ಅಂದರೆ ಹೊಸ ನೀರು ಬಂದಿರುತ್ತೆ, ನೀರಿನಲ್ಲಿ ಸಾಕಷ್ಟು ಕಶ್ಮಲಗಳು ತುಂಬಿ ಇರುತ್ತೆ. ಆ ನೀರಿನಲ್ಲಿ ಸ್ನಾನ ಮಾಡಿದಾಗ ಅಥವಾ ನೀರಿಗೆ ಇಳಿದಾಗ ಚರ್ಮದಲ್ಲಿ ಬರ್ತಕ್ಕಂತಹ ದೋಷಗಳು ಬರುತ್ತೆ. ಎಷ್ಟೋ ಜನ ಹೇಳ್ತಿರ್ತಾರೆ, ನಾವು ಮೊನ್ನೆವರೆಗೂ ಏನೂ ಇರಲಿಲ್ಲ, ಇದ್ದಕ್ಕಿದ್ದಂತೆ ಏನೋ ಬಂದ್ಬಿಟ್ಟಿದೆ, ಮನುಷ್ಯ ಚರ್ಮದಲ್ಲಿ ಏನೋ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರುತ್ತೆ. ಇದಕ್ಕೆಲ್ಲ ಈ ರೀತಿ ಕೆಲವು ಕಾರಣಗಳು ಕೂಡ ಅದು ಕಾರಣವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಮಳೆಗಾಲದಲ್ಲಿ ಹೊಸ ನೀರು ಬಂದಿರುವ ಸಮಯದಲ್ಲಿ
ಹೊರಗಡೆಗೆಲ್ಲರೂ ಹೋದಾಗ ನೀರಿಗೆ ನೀವು ಇಳಿದೇ ಇರೋದು ತುಂಬಾ ಕ್ಷೇಮ ಅದರಿಂದಾಗಿ ಚರ್ಮದ ವ್ಯಾಧಿಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಮತ್ತೆ ಕೆಲವೊಮ್ಮೆ ನೀರನ್ನ ಹೊರಭಾಗದಲ್ಲಿ ಸೇವನೆ ಮಾಡಿದಾಗ ನೆಗಡಿ ಕೆಮ್ಮು ಜ್ವರ ಇನ್ಫೆಕ್ಷನ್ ಗಳಾಗೋದು ಇವೆಲ್ಲವೂ ಜಾಸ್ತಿ ಹಾಗಾಗಿ ಇನ್ಫೆಕ್ಷನ್ ಗಳು ಆಗಬಾರದು ಅಂತಂದ್ರೆ ಹೊಸ ನೀರು ಬರುವ ಸಮಯದಲ್ಲಿ ಅದೇನೇ ಇರಲಿ ನೀವು ಮನೆಯಲ್ಲಿ ಎಂತದೇ ಫಿಲ್ಟರ್ ವಾಟರ್ ಇದ್ದರೂ ಕೂಡ ನೀರನ್ನ ಕಾಯಿಸಿ ಕುದಿಸಿ ಆರಿಸಿಟ್ಕೊಳ್ಳಿ ಆ ನೀರನ್ನೇ ಕುಡಿಬೇಕು ಎಲ್ಲರೂ ಕೂಡ ಬಿಸಿಯಾಗಿ ಕುಡಿಯಕ್ಕೆ ಇಷ್ಟ ಆಗಲ್ಲ ಅಂದ್ರೆ ಬೇಡ ನಾಳೆಗೆ ಇವತ್ತೇ ನೀರು ಕುದಿಸಿಡಿ ನಾಳೆ ಹೊತ್ತು ಬೆಳಗ್ಗೆ ಹೊತ್ತಿಗೆ ತಣ್ಣಗಾಗಿರುತ್ತೆ ಆ ನೀರನ್ನ ಕುಡಿಯೋದಕ್ಕೆ ಉಪಯೋಗವನ್ನ ಮಾಡಿ ಮನೆಯಲ್ಲಿ ತಟ್ಟೆ ಊಟದ ತಟ್ಟೆಗಳೆಲ್ಲವನ್ನೂ ತೊಳಿತೀವಲ್ವಾ ತೊಳೆದ ಮೇಲೆ ನಾವು ಇನ್ನೇನು ಊಟಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ನಾವು ಫಿಲ್ಟರ್ ವಾಟರ್ ಏನು ಉಪಯೋಗಿಸ್ತೀವಿ ಆ ನೀರನ್ನ ಸ್ವಲ್ಪ ಹಾಕಿ ಅದರಲ್ಲಿ ತೊಳೆದು ಆ ತಟ್ಟೆಯನ್ನು ಶುದ್ಧ ಮಾಡಿ ಆನಂತರ ತಟ್ಟೆಯಲ್ಲಿ ಊಟವನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಈ ರೀತಿ ಕೆಲವು ಅಂಶಗಳನ್ನು ನಾವು ಅನುಸರಣೆ ಮಾಡೋದ್ರಿಂದ ಬೇಗ ಬೇಗ ಆಗುವಂತಹ ಇನ್ಫೆಕ್ಷನ್ಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಈ ಮಳೆಗಾಲ ಪ್ರಾರಂಭವಾದ ಹೊಸತರಲ್ಲಿ ಸ್ವಲ್ಪ ಮೆಣಸು ಕಾಳು ಮೆಣಸನ್ನು ಉಪಯೋಗಿಸಿ ಮಾಡ್ತಕ್ಕಂತಹ ಅಡುಗೆಗಳನ್ನು ಹೆಚ್ಚು ಮಾಡ್ಕೊಳ್ಳಿ ಅದನ್ನು ಸೇವನೆ ಮಾಡೋದ್ರಿಂದ ಆ ಒಂದು ಸಮಸ್ಯೆ ಬರ್ತಕ್ಕಂಥದ್ದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಇನ್ನು ಈ ಮಳೆಗಾಲದ ನೀರಿರುತ್ತಲ್ಲ ಅಂದರೆ ಮಳೆ ಕೆಳಗೆ ಬಿದ್ದ ಮೇಲೆ ಅದರಲ್ಲಿ ಕಲುಷಿತವಾಗುತ್ತೆ ಆದರೆ ಮಳೆ ಬೀಳುವಾಗ ಅತ್ಯಂತ ಶುದ್ಧವಾದ ನೀರು ಅಂದರೆ ಮಳೆ ನೀರು ಏನು ಮಾಡಬೇಕಂದ್ರೆ ಈ ಮಳೆ ನೀರು ಮೊದಲು 5 ನಿಮಿಷ ಬರುತ್ತಲ್ಲ ಆ ನೀರನ್ನು ನಾವು ಮುಟ್ಟಕ್ಕೆ ಹೋಗಬಾರ್ದು ಆಮೇಲೆ ಬರ್ತಕ್ಕಂತಹ ನೀರು ಅಂದರೆ ಬಿಲ್ಡಿಂಗ್ ಮೇಲೆ ಬಿದ್ದು ಬಿದ್ದಿದ್ದು ಗಿಡದ ಮೇಲೆ ಬಿದ್ದಿದ್ದಲ್ಲ ನೇರವಾಗಿ ಬೀಳ್ತಾ ಇರುತ್ತಲ್ಲ ಅಂತಹ ಜಾಗದಲ್ಲಿ ಬೀಳುವಂತಹ ಮಳೆ ನೀರನ್ನು ಸಂಗ್ರಹ ಮಾಡ್ಕೋಬೇಕು ಈ ನೀರನ್ನು ಕುಡಿಯೋದ್ರಿಂದ ತುಂಬ ಕಾಯಿಲೆಗಳು ವಾಸಿಯಾಗುತ್ತೆ ಈ ನೀರನ್ನು ಕಣ್ಣಿಗೆ ಹಾಕ್ಕೊಳ್ಳೋದ್ರಿಂದ ಕಣ್ಣಿನ ದೋಷ ಹೋಗುತ್ತೆ ಈ ನೀರಿನಲ್ಲಿ ಮುಖವನ್ನು ತೊಳೆಯೋದ್ರಿಂದ ಮುಖದಲ್ಲಿ ಬರ್ತಕ್ಕಂತಹ ಅನೇಕ ರೀತಿಯ ಚರ್ಮ ವ್ಯಾಧಿಗಳು ಚರ್ಮದಲ್ಲಿ ಇರ್ತಕ್ಕಂಥ ದೋಷಗಳು ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ ಈ ಆಲಿಕಲ್ಲು ಬೀಳುತ್ತೆ ಮಳೆಗಾಲದಲ್ಲಿ ಈ ಆಲಿಕಲ್ಲನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಆ ನೀರನ್ನು ಸೇವನೆ ಮಾಡೋದ್ರಿಂದ ಅದರಲ್ಲಿ ತುಂಬ ರೀತಿಯ ಸಮಸ್ಯೆಗಳು ದೂರ ಆಗುತ್ತೆ ಚರ್ಮದಲ್ಲಿ ಯಾರಿಗಾದರೂ ಕಜ್ಜಿ ಅಥವಾ ಗಜಕರ್ಣ ಅಥವಾ ಹುಳಕಡ್ಡಿ ಈ ಥರದಿದ್ದಾಗ ಈ ಆಲಿಕಲ್ಲಿನಿಂದ ಬಂದಂತಹ ಕಲ್ಲನ್ನು ಹಾಕಿ ಆರಿಸ್ಕೊಳ್ಳಿ ಒಂದು ಡಬ್ಬಿಗೋ ಪಾತ್ರೆಗೋ ಹಾಕಿಟ್ಕೊಳ್ಳಿ ನೀರಾಗುತ್ತೆ ಆ ನೀರಿನಲ್ಲಿ ಅದನ್ನು ತೊಳಿತಾ ಬನ್ನಿ ಬಹಳ ಶೀಘ್ರವಾಗಿ ಗುಣವಾಗುತ್ತೆ ಹಾಗಾಗಿ ಮಳೆ ನೀರು ನೀರು ಕೆಳಗೆ ಬಿದ್ದ ಮೇಲೆ ವಾತಾವರಣದಿಂದ ಆ ಪರಿಸರದಿಂದ ಕಲುಷಿತವಾಗುತ್ತೆ ಬೀಳುವಾಗ ಅತ್ಯಂತ ಶುದ್ಧವಾಗಿರುತ್ತೆ ಆ ಶುದ್ಧ ನೀರನ್ನು ಸಂಗ್ರಹ ಮಾಡಿಕೊಂಡು ಉಪಯೋಗ ಮಾಡಿ ನೋಡಿ ಅದು ಎಷ್ಟು ಚಮತ್ಕಾರಿಯಾಗಿ ನಮಗೆ ಸಹಾಯವನ್ನು ಮಾಡುತ್ತೆ ಬಹಳ ರುಚಿಯಾಗಿರುತ್ತೆ ಮಳೆ ನೀರು ಇದನ್ನು ನಾವು ಮೊದಲು ಬಂದ ನೀರು ಬಿಟ್ಬಿಡ್ಬೇಕು ಯಾಕೆಂದರೆ ವಾತಾವರಣದಲ್ಲಿ ತುಂಬ ಧೂಳಿರುತ್ತೆ ಅದೆಲ್ಲ ಹೋದ ಮೇಲೆ ಆಮೇಲೆ ಬರುವ ನೇರವಾದ ನೀರನ್ನು ಒಂದು ಬಿಂದಿಗೆ ಸಂಗ್ರಹ ಮಾಡಿಟ್ಕೊಳ್ಳಿ ಒಂದು 3 ದಿವಸ ಕುಡಿದು ನೋಡಿ ನಿಮ್ಮ ಶರೀರದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಹಾಗಾಗಿ ಮಳೆಗಾಲದಲ್ಲಿ ಸರಿಯಾಗಿ ಉಪಯೋಗಿಸ್ಕೊಂಡಾಗ ನಮಗೆ ಅದು ವರವೂ ಆಗುತ್ತೆ ಅದರಲ್ಲಿ ಸ್ವಲ್ಪ ಅಜಾಗರೂಕರಾದರೆ ಶಾಪವೂ ಆಗುತ್ತೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಬುದ್ಧಿವಂತಿಕೆ ನಮ್ಮಲ್ಲಿರಬೇಕಷ್ಟೇ ಮತ್ತು ವಿಶೇಷ ಅಂದರೆ ಈ ಅವಲಕ್ಕಿ ಈ ಮಳೆಗಾಲಕ್ಕೆ ತುಂಬ ಉತ್ತಮವಾದ ಆಹಾರ ಯಾಕೆ ಅಂದರೆ ಸಾಧಾರಣವಾಗಿ ಈ ಸೈನಸೈಟಿಸು ಆಸ್ಥಮ್ಯಾಟಿಕ್ಕು ಇರ್ತಾರಲ್ಲ ಅಂಥವರಿಗೆಲ್ಲ ಈ ಮಳೆಗಾಲದಲ್ಲಿ ಬಹಳ ಬೇಗ ಸಮಸ್ಯೆ ಉಲ್ಬಣವಾಗುತ್ತೆ ಅವ್ರಿಗೆ ಆ ಸಮಸ್ಯೆ ಆವಾಗ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಆಹಾರವೇ ಬೇಕು ಅನಿಸಲ್ಲ ಆದರೆ ಅವಲಕ್ಕಿ ಸೇವನೆಯಿಂದ ಇದರದ್ದು ವಿಶೇಷವಾದ ಗುಣ ಏನು ಅಂದರೆ ಆ ಹೆಚ್ಚಿನ ಒಂದು ಕಫ ಕಟ್ಟುವಿಕೆ ಇರುತ್ತಲ್ಲ ಅದನ್ನು ಕರಗಿಸುವಂತಹ ಶಕ್ತಿ ಇದಕ್ಕಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದರಲ್ಲಿ ಔಷಧಿ ಇದೆ ಹಾಗಾಗಿ ಈಗ ನಾವು ಅವಲಕ್ಕಿ ಬಳಸಿ ಮಾಡಿರೋದ್ರಿಂದ ಇದು ನಿಮಗೆ ಒಂದು ರೀತಿಯ ಆಹಾರ ರುಚಿಕರವಾಗಿಯೂ ಇರುತ್ತೆ ತಿನ್ನೋದಕ್ಕೆ ಖುಷಿಯನ್ನು ಕೊಡುತ್ತೆ ಜೊತೆಗೆ ಅದು ನಮಗೆ ಆರೋಗ್ಯಪೂರ್ಣವಾಗಿರೋಕ್ಕೂ ಕೂಡ ಸಹಾಯವಾಗುತ್ತೆ ತಿನ್ನಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ರೀಕ್ಯಾಪ್ ಅವಲಕ್ಕಿ ಕಟ್ಲೆಟ್ ಮಾಡುವ ವಿಧಾನ
ಬೇಯಿಸಿ ಸಿಪ್ಪೆ ತೆಗೆದ ಆಲೂಗೆಡ್ಡೆಯನ್ನು ಮಿಕ್ಸಿಂಗ್ ಬೌಲ್ಗೆ ತುರಿದು ಹಾಕಿ. ಅದಕ್ಕೆ ನೆನೆಸಿಟ್ಟ ಗಟ್ಟಿ ಅವಲಕ್ಕಿ, ಸ್ವಲ್ಪ ಇಂಗು, ಆಮ್ಚೂರ್ ಪುಡಿ, ಅಚ್ಚಮೆಣಸಿನ ಪುಡಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಹೊಂದಿಕೊಳ್ಳುವಂತೆ ಚೆನ್ನಾಗಿ ಕಲಸಿ ಈ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಯನ್ನಾಗಿ ತೆಗೆದುಕೊಂಡು ಅಂಗೈಯಲ್ಲಿ ಒತ್ತಿ ಗುಂಡಗಿನ ಬಿಲ್ಲೆಗಳಂತೆ ಮಾಡಿ ಜೋಡಿಸಿಕೊಳ್ಳಿ. ಈಗ ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ರೆಡಿ ಮಾಡಿಟ್ಟ ಬಿಲ್ಲೆಗಳನ್ನು ಹಾಕಿ ಎಲ್ಲಾ ಬದಿಯು ಹೊಂಬಣ್ಣ ಬರುವಂತೆ ಚೆನ್ನಾಗಿ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ ಬಿಸಿ ಬಿಸಿ ಗರಿಗರಿಯಾದ ಅವಲಕ್ಕಿ ಕಟ್ಲೆಟ್ ಸವಿಯುತ್ತಿದ್ದರೆ ಸೂಪರ್. ಔಟರ್ ಲೇಯರ್ ಬಹಳ ಕ್ರಿಸ್ಪಿ ಆಗಿದೆ, ಒಳಗಡೆ ತುಂಬಾ ಸಾಫ್ಟ್ ಆಗಿದೆ. ಕೆಚಪ್ ಗಿಚಪ್ ಜೊತೆ ಚೆನ್ನಾಗಿದೆ. ಇದರಲ್ಲಿ ವಿಶೇಷ ಅಂದ್ರೆ ಹಿಂಗ್ ಹಾಕಿರೋದಮ್ಮ. ಜನರಲಿ ಕಟ್ಲೆಟ್ಗೆ ಹಿಂಗ್ ಹಾಕಲ್ಲ, ಅದು ಹಿಂಗ್ ಹಾಕಿರೋದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೇದು. ಅದು ಆಲೂಗಡ್ಡೆ ಅಷ್ಟೊಂದು ಹಾಕಿದೀವಲ್ಲ, ಅದಕ್ಕೋಸ್ಕರ ನಾನು ಹಿಂಗ್ ಅದಕ್ಕೆ ಸೇರಿಸಿರೋಂಥದ್ದು. ಆಲೂಗಡ್ಡೆಯ ದುಷ್ಪರಿಣಾಮಗಳೇನಾದ್ರು ಇದ್ರೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಕ್ಕೆ ಹಿಂಗು. ಸಾಕಿದೆ ಮಳೆಗಾಲಕ್ಕೆ ಹೊಸ ಐಟಮು. ಸೂಪರ್ ಅಮ್ಮ, ತುಂಬ ತುಂಬ ಧನ್ಯವಾದಗಳು, ತುಂಬ ಚೆನ್ನಾಗಿದೆ ಕೊಟ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೊಂಬಾಟ್ ಭೋಜನದ ನಮ್ಮೂರ ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮೂರ ಊಟ ಮಾಡಕ್ಕೆ ನಾನು ಇವತ್ತು ಜೆ ಪಿ ನಗರ್ ಥರ್ಡ್ ಫೇಸ್ 8th ಮೇನ್ ಅಲ್ಲಿ ಒಂದು ಚಾಟ್ ಅಂಗಡಿ ಇದೆ. ಇಲ್ಲಿಗೆ ಬಂದಿದ್ದೀನಿ. ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ಇಡೀ ವಾರ ನಾವು ಮಾನ್ಸೂನ್ ಸ್ಪೆಷಲ್ ಅಂದ್ರೆ ಮುಂಗಾರು ಮಳೆ ಸ್ಪೆಷಲ್ ಮಾಡ್ತಿದೀವಲ್ಲ, ಮಳೆ ಬರುವಾಗ ಸಾಯಂಕಾಲದತ್ತು ಯಾವಾಗ್ಲೂ ಚಾಟ್ಗಳು ತಿನ್ನಬೇಕು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ಇದು MAR ಚಾಟ್ ಅಂತ. ಈ MAR ಚಾಟ್ಗೆ ನಾವು ಯಾವಾಗಲೂ ಮಾರ್ಚಾಟ್ ಅಂತ ಕರಿತೀವಿ. ಸೊ ಈ ಮಾರ್ ಚಾಟ್ಸಲ್ಲಿ ಟಿಕ್ಕಿ ಪುರಿ, ಮಸಾಲ ಪುರಿ ಈ ಥರ ಚಾಟ್ಗಳು ಭಾಳ ಚೆನ್ನಾಗಿರುತ್ತೆ. ಇವ್ರದ್ದೊಂದು ಟೈಮ್ ಪಾಸ್ ಮಸಾಲ ಅಂತ ಸಿಗುತ್ತೆ, ಸಖತ್ತಾಗಿರುತ್ತೆ. ಈಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಇವ್ರು ಯಾವಾಗ್ಲೂ ಮ್ಯಾಂಗೋ ಬೇಲ್ ಅಂತ ಮಾಡ್ತಾರೆ, ಸಖತ್ತಾಗಿರುತ್ತೆ ಮ್ಯಾಂಗೋ ಬೇಲು. ಹಾಗೆಯೇ ಇವ್ರದ್ದು ಕರ್ಡ್ ಬೂಂದಿ ಸಿಗುತ್ತೆ, ಸೂಪರಾಗಿರುತ್ತೆ. ಕರ್ಡ್ ಬೂಂದಿ ಅಂದರೆ ಕರ್ಡ್ ಬೂಂದಿ ರಾಯ್ತ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಚಾಟ್ಸು, ಎಲ್ಲ ತಿಂದು ಬ್ಯಾಟಿಂಗ್ ಮಾಡೋಣ. ಒಂದು ನಿಮಿಷ ತಗೊಂಬರ್ತೀನಿ. ಇದು ನಾನು ಹೇಳಿಲ್ವ ಕರ್ಡ್ ಬೂಂದಿ ಅಂತ, ಅದು ಇದು ಏನಂದರೆ ಫಸ್ಟ್ ಕ್ಲಾಸಾಗೆ ಬೂಂದಿನ ಕರ್ಡ್ಸಲ್ಲಿ ಮಿಕ್ಸ್ ಮಾಡಿಕೊಡ್ತಾರೆ, ಅದಕ್ಕೆಲ್ಲ ಚಟ್ನಿ ಗಿಟ್ನಿ ಎಲ್ಲ ಹಾಕ್ತಾರೆ. ಬೂಂದಿ ಕ್ರಿಸ್ಪಿ ಆಗಿದೆ, ಕರ್ಡ್ಸು ಒಂಥರ ಸ್ವೀಟ್ ಆಗಿದೆ, ಆಯ್ತಾ? ಅದು ಚಟ್ನಿಗಳಲ್ಲಿ ಹಾಕಿದ್ದಾರೆ. ಚೆನ್ನಾಗಿ ಈರುಳ್ಳಿ ಕ್ಯಾರೆಟ್ ಹುರಿದಾಕಿದ್ದಾರೆ, ಸೇವ್ ಹಾಕಿದ್ದಾರೆ, ಸಖತ್ ಮಜಾ ಇದೆ. ನಾ ಜನರಲಿ ಇದು ಲಾಸ್ಟ್ ತಿನ್ನೋದು, ಯಾಕಂದ್ರೆ ಎಲ್ಲ ತಿಂದಮೇಲೆ ಮೊಸರು ತಿಂದ್ಬಿಟ್ರೆ ಕೂಲಾಗತ್ತೆ ಅಂತ. ಆದರೆ ಇವತ್ತು ಫಸ್ಟ್ ಇದನ್ನು ತಿನ್ಬಿಡ್ತಾಯಿನಿ, ಹೊಟ್ಟೆ ಕೂಲಾಗಿದ್ದ ಮೇಲೆ ಎಲ್ಲ ಬೊಲಗೆ ಹೋಗ್ಲಿ ಅಂತ. ಹೆಂಗೆ ಐಡಿಯಾ? ಪ್ರತಿ ಒಂದು ಬೈಟು ತಿನ್ಬೇಕಾದ್ರು ನನಗೆ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ. ನೀವು JP ನಗರಕ್ಕೆ ಬಂದರೆ, JP ನಗರ 8th ಫೇಸು, ರಾಗಿಗುಡ್ದ ಹತ್ರ ಬನ್ನಿ. ಮಾರ್ ಚಾಟ್ಸ್ ಅಂತ, MAR ಚಾಟ್ಸ್ ಅಂತ. ಇಲ್ಲಿ ಬಂದು ಈ ಚಾಟ್ಗಳು ತಿನ್ನಿ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಸೂಪರ್.
ಇದು ಎಮ್ ಎ ಆರ್ ಚಾಟ್ಸಿನ ಸೇವ್ ಪುರಿ. ನಾನು ಜನರಲಿ ಟಿಕ್ಕಿ ಪುರಿ ತಿಂತೀನಿ, ಆವಾಗವಾಗ ಈ ಸೇವ್ ಪುರಿ ತಿಂತೀನಿ. ಟಿಕ್ಕಿ ಪುರಿಗೂ ಸೇವ್ ಪುರಿಗೂ ವ್ಯತ್ಯಾಸ ಏನಂದರೆ, ಈ ಸೇವ್ ಪುರಿ ಇರುತ್ತಲ್ಲ ಅದು ಫ್ಲಾಟ್ ಪುರಿ, ಟಿಕ್ಕಿ ಪುರಿ ಗುಂಡು ಪುರಿ ಇರುತ್ತೆ, ಅದನ್ನು ಕುಡಿ ತೂತ್ ಮಾವು ತುಂಬಿಸ್ತಾರೆ. ಇದು ಬೇರೆ ಥರನೇ ಇರುತ್ತೆ ತಿನ್ನಕ್ಕೆ. ನಾನು ನೋಡ್ತಾನೆ ಇದ್ದೀನಿ ಎಷ್ಟು ವರ್ಷದಿಂದ ಅಂದರೆ ಆಲ್ಮೋಸ್ಟ್ ಒಂದು 10 ವರ್ಷ ಆಗಿರ್ಬೋದು. ಒಂದು ಚೂರು ಟೇಸ್ಟ್ ಚೇಂಜ್ ಆಗಿದೆ. ಅದೇನು ಕನ್ಸಿಸ್ಟೆನ್ಸಿ ಇವ್ರದ್ದು ಅಂತ, ಸುಮ್ಮನೆ ಕೈತಾಯಿದ್ದು ಹಿಂಗೆ ಹಾಕ್ತಾರೆ ಅಷ್ಟೇ, ಅದೇ ರುಚಿ ಇರುತ್ತೆ, ಒಂದು ಚೂರು ಚೇಂಜ್ ಆಗಲ್ಲ. ಅಬ್ಬ ಸೂಪರ್. ನೀವು ಜೆ ಪಿ ನಗರ ಬಂದಾಗ 3rd place ಬಂದು 8th main ಶಿವಬಾಲಯೋಗಿ ಆಶ್ರಮದ ಹಿಂದುಗಡೆ ಯಾರನ್ನು ಕೇಳೋದು ತೋರಿಸ್ತಾರೆ. ಎಮ್ ಎ ಆರ್ ಚಾಟ್ಸ್, ಮಾರ್ ಚಾಟ್ಸ್ ಅಂತ, ಸೂಪರ್ ಆಗಿರುತ್ತೆ, ಅದ್ಭುತ. ಇದು ಎಮ್ ಎ ಆರ್ ಚಾಟ್ಸಿನ ಟೈಮ್ ಪಾಸ್ ಮಸಾಲ, ಟೈಮ್ ಪಾಸ್ ಅಂತ ಬರುತ್ತೆ. ಸೊಬ್ಬಕ್ಕಿನ ಕರಿದ್ಬಿಟ್ಟು ಒಂದು ಸ್ನ್ಯಾಕ್ ಮಾಡಿರ್ತಾರೆ, ಅದನ್ನು ಯೂಸ್ ಮಾಡಿ ಇವರು ಅದಕ್ಕೊಂದು ಮಸಾಲೆ ಹಾಕ್ತಾರೆ. ಅದು ಕರುಮ್ ಕುರುಮ್ ಕರುಮ್ ಕುರುಮ್ ಅಂತ ಸಂಕತ್ತಾಗಿರುತ್ತೆ. ಪ್ಲಸ್ ಇವರು ಚಾಟ್ ಮಸಾಲ ಎಲ್ಲ ಹಾಕಿ ಮಾಡಿರ್ತಾರಲ್ಲ, ಸಖತ್ ಮಜಾ ಇದೆ, ಅದ್ಭುತ. ನೀವು ಜೆ ಪಿ ನಗರ್ 3rd place ಬಂದರೆ ರಾಗಿ ಗುಡ್ಡದ ಹತ್ರ 3rd place 8th main ಶಿವಬಾಲಯೋಗ ಆಶ್ರಮ ಹತ್ರನೇ, ಎದುರುಗಡೆನೆ ಅದು ಹಿಂದುಗಡೆ ಬರುತ್ತೆ ಅನ್ಸುತ್ತೆ, ಹಿಂದುಗಡೆ. ಇಲ್ಲಿ ಎಮ್ ಎ ಆರ್ ಚಾಟ್ಸ್ ಅಂತ, ಮಾರ್ ಚಾಟ್ಸ್ ಅಂತ, ಅದ್ಭುತವಾದ ಚಾಟ್ಸ್ ಸಿಗುತ್ತೆ. ಅದು ಈ ಮಳೆಗಾಲಕ್ಕೆ ಅಂದರೆ ಈ ಮಾನ್ಸೂನ್ ಸೀಸನ್ಗೆ, ಮುಂಗಾರು ಮಳೆ ಸ್ಪೆಷಲ್ ಮಾಡ್ತಾಯಿದ್ದೀವಲ್ಲ, ಕರೆಕ್ಟ್ ಐಟಮ್ ಇದು, ಚೆನ್ನಾಗಿರುತ್ತೆ ತಿನ್ನಕ್ಕೆ, ಸೂಪರ್. ನನ್ನ ಪ್ರಕಾರ ಈ ಮ್ಯಾಂಗೋ ಬೇಲ್ ಇದೆಯಲ್ಲ, ಸ್ಪೆಷಲ್ ಬೇಲು, ಇದು ಈ ಮಾರ್ ಚಾಟ್ಸ್ನ ರಾಜ, ಕಿಂಗ್ ಇದು. ಇದನ್ನು ತಿನ್ನಕ್ಕೆ ಇಲ್ಲಿ ಬರಬೇಕು. ಚೆನ್ನಾಗಿ ಮಾವಿನಕಾಯಿ ತುರಿದಾಕಿದ್ದಾರೆ, ಖಾರ ಆಗಿರಲ್ಲ, ಫಸ್ಟ್ ಕ್ಲಾಸ್ ಆಗಿ ಹಾಕಿದ್ದಾರೆ, ಸಖತ್ ಮಜಾ ಇದೆ. ಈ ಬೇಲ್ಪುರಿ ಇದೆಯಲ್ಲ, ಈ ಬೇಲ್ಪುರಿ ಇಸ್ ನಾಟ್ ಲೈಕ್ ದಿ ನಾರ್ತ್ ಇಂಡಿಯನ್ ಬೇಲ್ಪುರಿ, ಇದು ಸೌತ್ ಇಂಡಿಯನ್, ಪ್ಯೂರ್ಲಿ ಸೌತ್ ಇಂಡಿಯನ್ ಬೇಲ್ಪುರಿ. ಚುರುಮುರಿಗೂ ಬೇಲ್ಪುರಿಗೂ ಏನಪ್ಪ ವ್ಯತ್ಯಾಸ ಅಂದರೆ, ಚುರುಮುರಿ ಡ್ರೈ, ಅದು ವೆಟ್ಟಾಗುವಂಥ ಯಾವ ಅಂಶನೂ ಹಾಕಲ್ಲ ಅದಕ್ಕೆ, ಓಕೆ. ಅದೇ ಬೇಲ್ಪುರಿಗೆ ಚಟ್ನಿ ಹಾಕ್ತಾರೆ, ಆಮೇಲೆ ಟೊಮೆಟೊ ಹಾಕ್ತಾರೆ, ಇವೆಲ್ಲ ಏನು ಮಾಡ್ತಾರೆ, ಇಟ್ ಮೇಕ್ಸ್ ಇಟ್ ಗಿ, ಅದಕ್ಕೊಂದು ತೇವಾಂಶ ಕೊಡುತ್ತೆ. ಸೊ ಕಳ್ಳೆಪುರಿ ಎಲ್ಲ ಮೆತ್ತಗಾಗತ್ತೆ, ಚುರುಮುರಿ ಕಳ್ಳೆಪುರಿ ಮೆತ್ತಗಾಗಲ್ಲ. ಈ ಬೇಲ್ಪುರಿ ಮಾತ್ರ ಬ್ಯೂಟಿಫುಲ್. ನೀವೇನಾದರೂ ಬೇಲ್ಪುರಿ ಪಾರ್ಸಲ್ ಮಾಡಿಸ್ಕೊಳ್ಬೇಕು ಅಂತಿದ್ರೆ ನನ್ನ ಅಡ್ವೈಸ್ ಕೇಳಿ, ಮಸಾಲೆ ಎಲ್ಲ ಸಪ್ರೇಟ್ ಪಾರ್ಸಲ್ ಮಾಡ್ಕೊಳ್ಳಿ, ಕಡಲೆಪುರಿ ಮಾತ್ರ ಸಪ್ರೇಟಾಗಿ ಪಾರ್ಸಲ್ ಮಾಡಿಸ್ಕೊಳ್ಳಿ, ಮನೆಗೆ ಹೋಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ದಿಸ್ ಮ್ಯಾಂಗೋ ಸ್ಪೆಷಲ್ ಬೇಲ್ಪುರಿ ಇಸ್ ಜಸ್ಟ್ ಸೂಪರ್. ನನ್ನ ಜೊತೆ ಇದ್ದಾರೆ ಈ ಎಮ್ ಎ ಆರ್ ಚಾಟ್ಸಿನ ಮಾಲೀಕರಾದಂಥ ಪಿ ಶ್ರೀನಿವಾಸ್ ಅವರು. 2002 ಇಲ್ಲಿ ಇವರು ಈ ಒಂದು ಚಾಟ್ಸ್ ಮಾಡ್ತಾ ಬಂದಿದ್ದಾರೆ. ನಾನೇ ಒಂದು 8-10 ವರ್ಷದಿಂದ ಬರ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾರೆ.
ಬಹಳ ಖುಷಿ ಆಯ್ತು ಸರ್ ಇದೇ ತರ ಕ್ವಾಲಿಟಿ ಮೇಂಟೈನ್ ಮಾಡಿ ಒಳ್ಳೇದಾಗ್ಲಿ ನಿಮಗೆ ಬೊಂಬಾಟ್ ಭೋಜನ ಕಡೆಯಿಂದ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಇದನ್ನೆಲ್ಲರೂ ಡಿಸ್ಪ್ಲೇ ಮಾಡಿಬಿಟ್ಟು ಇದನ್ನು ನೋಡಿದಾಗೆಲ್ಲ ನಮ್ಮ ನೆನೆಸ್ಕೊಳ್ಳಿ ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀವಿ ಸರ್ ನಿಮ್ಮನ್ನ ಪ್ರೋಗ್ರಾಮ್ ನೋಡಿದಾಗ ನೋಡಿದಾಗ ಒಳ್ಳೇದಾಗ್ಲಿ ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ ನಳಪಾಕ ನಳಪಾಕದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾನ್ಸೂನ್ ಸೀಸನ್ ನಡೀತಾ ಇದೆ ಎಸ್ ಸೊ ಮಾನ್ಸೂನ್ ಸ್ಪೆಷಲ್ ಅಡುಗೆಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ಇವರು ಅದ್ಭುತವಾದಂಥ ಅಭಿನೇತ್ರಿ ಇವ್ರದ್ದು ಒಂದು ಹೊಸ ಸಿನಿಮಾ ಲಾಂಚ್ ಆಗ್ತಾ ಇದೆ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವ್ರನ್ನ ಅವ್ರ ಟ್ರೈಲರ್ ನೋಡಿಬಿಟ್ಟೆ ನನಗೆ ಫುಲ್ ಥ್ರಿಲ್ ಆಗೋಯಿತು ಸೊ ಹಾಗಾಗಿ ಅವ್ರನ್ನ ಬರ್ಮಾಡ್ಕೊಂಡಿದ್ದೀನಿ ಅವ್ರು ಇವತ್ತಿಲ್ಲಿಗೆ ಬರ್ತಾರೆ ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಡ್ತೀನಿ ಆದಷ್ಟು ಅವ್ರು ಹೇಳೋದಕ್ಕೂ ನಾನು ಹೇಳೋದಕ್ಕೂ ಟ್ಯಾಲಿ ಆಗೋಂಗೆ ಏನೋ ಒಂದು ಅಡುಗೆ ಮಾಡ್ಬಿಡ್ತೀನಿ ಹೆಂಗೆ ಐಡಿಯಾ ಒಳ್ಳೆ ಐಡಿಯಾ ಅಲ್ವಾ ಸೊ ತಡ ಮಾಡೋದು ಬೇಡ ಕರೆದು ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟಲ್ಮನ್ ಪ್ಲೀಸ್ ವೆಲ್ಕಮ್ ಕೀರ್ತಿ ಕಲ್ಕೇರಿ ಹಲೋ 1 2 3 ಮೈಕ್ ಟೆಸ್ಟಿಂಗ್ ಪ್ರಿಯ ಗಂಡಸ್ರೆ ಗುಡ್ ಟು ಈವ್ನಿಂಗ್ ನಾನು ತುಂಬಾ ತುಂಟಿ ಹೆಣ್ಣು ಮುಚ್ಚಿಕೊಳ್ಳುವೆ ಒಂದು ಕಣ್ಣು ಗಳ್ಳ ರಸಿಕರಲ್ಲೊಂದು ವಿನಂತಿ ಪ್ಲೀಸ್ ಹತ್ರ ಬನ್ರಿ ನಾನು ಪಡುವ ರಳ್ಳಿ ಪಾಂಚಾಲಿ ನವ ಯುವಕರ ಹುಡುಕು ಸಂಚಾರಿ ಸೂಪರ್ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀಯ ನಿಮ್ಮ ಸಿನಿಮಾದಲ್ಲೂ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಸೊ ನಿನ್ನ ಜೊತೆ ಒಂದು ಸ್ಟೆಪ್ ಹಾಕ್ಬಿಡ್ಬೇಕು ಅಂತ ಡಿಸೈಡ್ ಮಾಡೇ ಸಂಗತಿ ಥ್ಯಾಂಕ್ ಯು ಕೀರ್ತಿ ಬೊಂಬಾಟ್ ಮೋಸ್ಟರ್ ಬಂದಿಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓ ಮೈ ಲವ್ ಇದರಾ ನಮ್ಮ ಶಶಿಕುಮಾರ್ ಅವರ ಮಗ ಹೀರೋ ಕರೆಕ್ಟ್ ಯಾ ನಾನ್ ಟ್ರೈಲರ್ ನೋಡಿ ಫುಲ್ ಥ್ರಿಲ್ ಆಗ್ಬಿಟ್ಟೆ ಬಹಳ ಬ್ಯೂಟಿಫುಲ್ ಟ್ರೈಲರ್ ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಡಾನ್ಸ್ ಸಖತ್ ಆಗಿತ್ತು ಐ ಥಾಟ್ ಐ ಶುಡ್ ಕಾಲ್ ಯು ವೆಲ್ಕಮ್ ಟು ಬೊಂಬಾಟ್ ಭೋಜನ ಥ್ಯಾಂಕ್ ಯು ಸೋ ಮಚ್ ಈಗ ನಿಮ್ಮ ಸಿನಿಮಾ ಬಗ್ಗೆ ನಿಮ್ಮ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡಬೇಕು ಅದ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಏನಾದ್ರು ಅಡುಗೆ ಮಾಡ್ಕೊಡ್ಬೇಕು ಸೊ ನಿಮ್ಗೆ ಏನು ಬೇಕು ಹೇಳಿ ಅದನ್ನು ಮಾಡ್ಕೊಡ್ತೀನಿ ವೆಜಿಟೇರಿಯನ್ ಓನ್ಲಿ ಇವಾಗ ನಾನು ಸ್ವಲ್ಪ ಡಯಟ್ ಅಲ್ಲಿ ಇದ್ದೀನಿ ಸೊ ಅದ್ರ ತಕ್ಕಂಗೆ ಏನಾದರೂ ಓ ಡಯಟ್ ಸೊ ಫಿಗರ್ ಮೇಂಟೈನ್ ಮಾಡ್ತೀನಿ ಓಕೆ ಹಾಗಾದ್ರೆ ನಾವು ಇವಾಗ ಹೆಂಗೂ ಮಾನ್ಸೂನ್ ಸೀಸನ್ ಅಂದ್ರೆ ಮಾನ್ಸೂನ್ ಸ್ಪೆಷಲ್ ಮಾಡ್ತಾ ಇದ್ದೀನಿ ಡಯಟ್ಗೂ ಆಗಬೇಕು ಮಾನ್ಸೂನ್ ಸ್ಪೆಷಲ್ಲೂ ಆಗಬೇಕು ಅಂದ್ರೆ ಈ ಚಳಿನಲ್ಲಿ ಬಿಸಿ ಬಿಸಿಯಾಗಿರೋಂಗಿರ್ಬೇಕು ದೇಹಕ್ಕೂ ಒಳ್ಳೇದಾಗಿರ್ಬೇಕು ದಪ್ಪನೂ ಆಗಬಾರ್ದು ಅಂಥದ್ದು ಒಂದು ಐಟಮ್ ಮಾಡ್ತೀನಿ ಓಕೆನಾ ಓಕೆ ಒಂದು ಬ್ಯೂಟಿಫುಲ್ ಆಗಿರೋ ಸೂಪ್ ಮಾಡ್ಕೊಡ್ತೀನಿ ಆ ಸೂಪ್ಗೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ ಸೂಪ್ ಸುರಾಂಗಣಿ ಅಂತ ಸುರಾಂಗಣಿ 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 ಕಮಾಲ ಕನ್ನೆವಾಲ್ ಮಲ್ ಮಲ್ ಸುರಾಂಗಣಿ ಕಮಾಲ ಸುರಾಂಗಣಿ ಕಮಾಲ ಕನ್ನೆವಾದ ಓಕೆ ಸೂಪ್ ಸುರಾಂಗಣಿ ನಿನಗೋಸ್ಕರ ಮಾಡ್ತಾ ಇದೀನಿ ನಮ್ಮ ಸ್ಪೆಷಲ್ ಸೊ ಸೂಪ್ ಸುರಾಂಗಣಿಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ಒಂದು 3 ಕ್ಯಾರೆಟು ಅದು ಸಿಪ್ಪೆ ತೆಗೆದು ನೀಟಾಗಿ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸಿನಕಾಯಿ ಒಂದು 1/4 ಸ್ಪೂನಷ್ಟು ಕಾಳು ಮೆಣಸು ಓಕೆ ಪೆಪ್ಪರು ಆಮೇಲೆ ಒಂದು 8-10 ಬೆಳ್ಳುಳ್ಳಿ ಅಷ್ಟು 1 ಇಂಚಷ್ಟು ಹಸಿ ಶುಂಠಿ ಬೆಣ್ಣೆ ಒಂದು ಸ್ವಲ್ಪ ಒಂದು 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದ ಸೂಪ್ ಸುರಾಂಗಣಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಈ ಸೂಪ್ ಸುರಾಂಗಣಿ ಸಾಯಂಕಾಲದ ಹೊತ್ತು ಮಳೆ ಬರೋ ಟೈಮಲ್ಲಿ ಮಾಡ್ಕೋಬೇಕು ಬ್ಯೂಟಿಫುಲ್ಲಾಗಿ ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ ಓಕೆ ಸೊ ಸೂಪ್ ಸುರಾಂಗಣಿ ಮಾಡ್ಕೊಡ್ಲಮ್ಮ ಎಸ್ ಸರ್ ವಂಡರ್ಫುಲ್ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಕುಕ್ಕರ್ ತಗೊಂಡು ಈ ಕುಕ್ಕರಲ್ಲಿ ಬೆಣ್ಣೆ ಹಾಕಿ ಅಡುಗೆ ಮಾಡ್ತೀಯಮ್ಮ ನೀನು ತುಂಬ ಇಷ್ಟ ಸರ್ ಅಡುಗೆ ಮಾಡ್ತೀನಿ ಅಡುಗೆ ಮಾಡೋಕೆ ಇಷ್ಟ ಹೌದಾ ಹಂಗಾದ್ರೆ ನೀನು ಇನ್ನೊಂದ್ಸಲಿ ಬಂದು ನನ್ಗೆ ಅಡುಗೆ ಮಾಡ್ಕೊಳ್ಬೇಕಲ್ಲ ಡೆಫಿನೆಟ್ಲಿ ಐ ವುಡ್ ಲವ್ ಮಾಡ್ತೀನಿ ಸರ್ ಫ್ಯಾಂಟಾಸ್ಟಿಕ್ ಸೊ ಕೀರ್ತಿ ನನಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲಮ್ಮ ಎಕ್ಸೆಪ್ಟ್ ದಟ್ ನೀನು ಐ ಓ ಮೈ ಲವ್ ಅನ್ನೋ ಸಿನಿಮಾದಲ್ಲಿ ಮಾಡಿದ್ಯಾ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಸೊ ಟೆಲ್ ಮೀ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂದರೆ ನೀನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲಿ ಬೆಂಗಳೂರಲ್ಲೇನಾ ಹೊರಗಡೆನಾ ನಾನು ಹುಟ್ಟಿದ್ದು ಹುಬ್ಳಿಯಲ್ಲಿ ಸರ್ ಹುಬ್ಳಿ ನೀ ಹುಬ್ಳಿ ಹುಡುಗಿ ಆಯ್ತಲಾಗ ಮತ್ತೆ ಇಷ್ಟು ಚೆನ್ನಾಗಿ ಈಗ ಮಾತಾಡ್ತೀಯ ಅದಕ್ಕೆಲ್ಲ ಕ್ಲಾಸಸ್ ತಗೊಂಡಿದ್ದೆ ಹೌದಾ
ಹುಟ್ಟಿದ್ದು ಓದಿದ್ದು ಎಲ್ಲ ಹುಬ್ಳಿಯಲ್ಲೇ, ಇವಾಗಲೂ ಕೂಡ ಹುಬ್ಳಿಯಲ್ಲೇ ಓದ್ತಾ ಇದ್ದೀನಿ, ಬಿಕಾಮ್ ಮಾಡ್ತಾ ಇದ್ದೀನಿ. ಇನ್ನೂ ಓದ್ತಾ ಬಿಕಾಮ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫಸ್ಟ್ ಸಿನಿಮಾ ಪ್ರಾರಂಭ ಸರ್. ಪ್ರಾರಂಭ ರವಿಚಂದ್ರನ್ ಸರ್ ಮಗ ಇದ್ದಲ್ಲ ಮನೋರಂಜನ್ ಜೊತೆ. ಓ ಎಲ್ಲ ಏನ್ ಹೀರೋಗಳು ಮಕ್ಕಳ ಜೊತೆ ಮಾಡ್ತಿದ್ದಿಲ್ಲಮ್ಮ. ರವಿಚಂದ್ರನ್ ಮಗ ಮನೋರಂಜನ್ ಜೊತೆ ಶಶಿಕುಮಾರ್ ಅಕ್ಷಿತ್ ಶಶಿಕುಮಾರ್. ಅದು ಅದು ಟೂ ವೀಕ್ಸ್ ಇಂದ ರಿಲೀಸ್ ಆಗಿತ್ತು. ಸೊ ಅದಾದ್ಮೇಲೆ ಓ ಮೈ ಲವ್, ಓಕೆ ಅದು ಕೂಡ. ಏನು ಓದ್ತಾರೋ? ಬಿಕಾಮ್. ಬಿಕಾಮ್ ಮಾಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್. ಈಗ ಇದಕ್ಕೆ ಒಂದು ಸ್ವಲ್ಪ ಮೆಣಸು, ಓಕೆ, ಆಮೇಲೆ ಒಂದು ಇಂಚಷ್ಟು ಹಸಿ ಶುಂಠಿ. ಮೆಣಸು ಶುಂಠಿನೇ ಮೇನ್ ಇದರೊಳಗೆ, ಅದೇ ನಿಮಗೆ ಈ ಚಳಿಗಾಲಕ್ಕೆ ನಿಮಗೆ ಇಮ್ಯುನಿಟಿ ಕೊಡೋವಂಥದ್ದು. ಗಾರ್ಲಿಕ್ ಒಂದು ಸ್ವಲ್ಪ, ಓಕೆ. ಫ್ಯಾಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಫ್ಯಾಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಈರುಳ್ಳಿ ಹಾಕೋಣ. ಓಕೆ. ಈರುಳ್ಳಿ ಬಾಡಿ ಕೊಡೋದಕ್ಕೆ ಇದಕ್ಕೆ ಕ್ಯಾರೆಟು, ಇದಕ್ಕೆ ಉಪ್ಪು. ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಒಂದು ಅದ್ಭುತವಾದ ರೆಸಿಪಿ ಇದು. ನೀರು ಹಾಕೋಣ. ಕ್ಲೋಸ್ ಮಾಡಿ ಜಸ್ಟ್ ಎರಡು ವಿಸಿಲ್ ಕೂಗಬೇಕಷ್ಟೆ. ಅಷ್ಟೊಳಗೆ ಕ್ಯಾರೆಟ್ ಚೆನ್ನಾಗಿ ಬೆಂದು ಬಿಡುತ್ತೆ. ಸೊ ಕಾಲೇಜಲ್ಲಿ ನಾಟಕಗಳೆಲ್ಲ ಮಾಡ್ತಿದ್ಯಾ ಹಿಂಗಮ್ಮ ನೀನು? ನಾನು ಚಿಕ್ಕೋದಾಗಿದ್ದಾನು, ನನಗೆ ಆಕ್ಟರ್ ಆಗಬೇಕು ಅಂತಲೇ ತುಂಬ ಆಸೆ ಇತ್ತು ಸರ್ ನನಗೆ. ಹೌದಾ? ಮತ್ತೆ ಇಷ್ಟು ಬೇಗ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಟೆಂತ್ ಪಾಸ್ ಆದಮೇಲೆ ನನಗೆ ಪ್ರಾರಂಭ ಸಿಕ್ತು. ಸೊ ಅದಾದ್ಮೇಲೆ ಪ್ರಾರಂಭ. ಅಯ್ಯಪ್ಪ ಏನು ಗುರು ಇದೆ, ಟೆಂತ್ಗೆ ಆ್ಯಕ್ಟಿಂಗ್ ಪ್ರಾರಂಭ. ಸೊ ಸ್ಕೂಲಲ್ಲಿ ಡ್ರಾಮಾ ಸ್ಕಿಟ್ಟು ಅದು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೆ, ಡ್ಯಾನ್ಸು ಅಷ್ಟು ಅಷ್ಟು ತುಂಬ ಅದ್ರ ಮೇಲೆ ಇದು ಮಾಡಿರಲಿಲ್ಲ. ಸೊ ಪ್ರಾರಂಭ ನಂಗೆ ಸಿಕ್ಕಾದ್ಮೇಲೆ ನಾನು ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯ್ನ್ ಆದೆ. ಅದಾದ್ಮೇಲೆ ಸಿಕ್ಸ್ ಮಂತ್ಸ್ ಆ್ಯಕ್ಟಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇದು ನಂದಿನಿ ಲೇಔಟಲ್ಲಿ ಚಾಮರಾಜ್ ಮಾಸ್ಟರ್ ಹತ್ರ ಅಲ್ಲಿ ಮಾಡಿದೆ ಸರ್. ಅದಾದ್ಮೇಲೆ ಪ್ರಾರಂಭ, ಅದಾದ್ಮೇಲೆ ಹೋಗಲ್ಲ ಇವಾಗ. ಡಾನ್ಸ್ ಕಲಿತಿದ್ಯಾ? ಹಾಂ ಸರ್, ಡ್ಯಾನ್ಸ್ ಕೂಡ ಇದು ಓಮ್ ಐ ಲವ್ ಶೂಟಿಂಗಲ್ಲಿ ನಾವು ಆಲ್ಮೋಸ್ಟ್ 7 ಮಂತ್ಸ್ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೀವಿ. ಸೊ ಸರ್ ಬೇಸಿಕ್ ಅಷ್ಟೇ ಇಲ್ಲ, ನೀವು ಫುಲ್ ಪ್ರಿಪೇರ್ ಆಗಿ ನೀವು ಡ್ಯಾನ್ಸ್ ಮಾಡಬೇಕು. ಫಸ್ಟ್ ನೀವು ಬೇಸಿಕ್ ಕಲ್ತ್ಕೊಳ್ಳಿ, ಫುಲ್ ಡ್ಯಾನ್ಸ್ ಎಲ್ಲ ನೀಟಾಗಿ ಕಲ್ತ್ಕೊಳ್ಳಿ, ಅದಾದ್ಮೇಲೆ ಸಾಂಗಿಗೆ ಪ್ರಾಕ್ಟೀಸ್ ಮಾಡಿ ಅಂತ. ಸೊ ಅವರೇ ಡ್ಯಾನ್ಸ್ ಕ್ಲಾಸಿಗೆ ಹಾಕಿ. ಸೊ ಆ ಥರ ಮಾಡಿದ್ವಿ. ಅದ್ಭುತವಾದಂಥ ಒಂದು ಸಿನಿಮಾ ಮಾಡಿದ್ದಾರೆ ಓಮ್ ಐ ಲವ್ ಅಂತ. ನಾನು ಆ ಟ್ರೈಲರ್ ನೋಡ್ಬಿಟ್ಟೆ, ಬಹಳ ಖುಷಿ ಆಗೋಯಿತು. ಅಂದರೆ ಒಂದು ಎಲ್ಲ ಯಂಗ್ಸ್ಟರ್ಸು, ಸಿ ಡೈರೆಕ್ಟ್ರು, ಯಂಗ್ಸ್ಟರು, ಹೀರೋ, ಹೀರೋಯಿನ್ನು, ಅಲ್ಲಿ ಇರೋ ಕಾಸ್ಟ್ ಎಲ್ಲ ಯಂಗ್ಸ್ಟರ್. ಕಾಲೇಜ್ ಸ್ಟೋರಿ ಅನ್ಸುತ್ತೆ ನೋಡಿದಾಗ, ಹಂಗೆ ಅನ್ಸೋದು. ಇಟ್ಸ್ ಅ ಕಾಲೇಜ್ ಸ್ಟೋರಿ ಅಂತ. ಬರೀ ಯಂಗ್ಸ್ಟರ್ಸ್ ಇರೋವಂಥ ಒಂದು ಸಿನಿಮಾ, ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಆ್ಯಕ್ಷನ್ ಪೋರ್ಷನ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸು ಇವ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ, ಯಪ್ಪ ಫ್ಯಾಂಟಾಸ್ಟಿಕ್. ಖುಷಿ ಆಯ್ತು ನಾನು ನೋಡಿ. ಇದು ಈ 7 ತಿಂಗಳು ಟ್ರೈನಿಂಗ್ ಮಾಡಿ ಮಾಡಿರೋದು ಅಂದರೆ ಏನು ತಮಾಷೆ ಅಲ್ಲ. ಹೌದು ಸರ್, ವೆರಿ ಗುಡ್. ಸೊ ಈ ಸಿನಿಮಾ ಬಗ್ಗೆ ಇನ್ನೂ ತುಂಬ ಮಾತಾಡಬೇಕು. ಈ ಡೈರೆಕ್ಟು ಸ್ಮೈಲ್ ಶ್ರೀನು, ಶ್ರೀನು ಅಲ್ವಾ? ಶ್ರೀನು. ಶ್ರೀನು ಹೆಂಗೆ ಇವರು? ಸರು ಟೀಚರ್ ಇದ್ದಂಗೆ ನಮಗೆ. ಸೊ ನಮ್ಮ ಎವ್ರಿ ಡೇ ನಾವು ಆಲ್ಮೋಸ್ಟ್ ಎವ್ರಿ ಸ್ಕೆಡ್ಯೂಲ್ಗೂ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ವಿ. ಹೌದಾ? ಎವ್ರಿ ಸ್ಕೆಡ್ಯೂಲ್ ವರ್ಕ್ಶಾಪ್ ಮಾಡ್ತಾ ಇದ್ವಿ ಸರ್. ಹೆಂಗೆ ಅಂದರೆ ಸ್ಕೂಲ್ ಹೋದಂಗೆ 6:30-7 ಅಂದರೆ ಆಫೀಸ್ಗೆ ಹೋಗಬೇಕು, ಆಮೇಲೆ ಬ್ರೇಕ್ಫಾಸ್ಟ್ ಅಲ್ಲೇ, ಲಂಚು ಅಲ್ಲೇ, ಸ್ಕೂಲ್ಗೆ ಹೆಂಗೆ ಹೋಗ್ತಾ ಇರ್ತೀವಲ್ಲ ಹಂಗೆ 4 ಗಂಟೆ ಮನೆಗೆ ಬಿಡ್ತಾ ಇದ್ರು. ಮತ್ತೆ ಹೋಮ್ವರ್ಕ್ ಕೊಡ್ತಾ ಇದ್ರು. ನಾಳೆ ಈ ಸಿನಿಮಾ ಮಾಡ್ಕೊಂಬರ್ಬೇಕು, ಈ ಸಿನ್ ನೀವು ಹೆಂಗೆ ಬರ್ತೇವೆ ಮಾಡ್ಕೊಂಡು ಪ್ರಿಪೇರ್ ಆಗಿ ಬನ್ನಿ, ಅದು ಇಂಪ್ರೂವೈಸ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಹಂಗೆ ತುಂಬ ಕಳಿಸ್ಕೊಟ್ಟಿದ್ದಾರೆ ಸರ್. ಪ್ರೇಮದ ಕಾಣಿಕೆ ಚಿತ್ರ ಸಿಮ್ಲಾದಲ್ಲಿ ಪ್ಯಾಚ್ ವರ್ಕ್ ಶೂಟಿಂಗ್ ನಡೀತಾ ಇತ್ತು. ಅಂದರೆ ಆ್ಯಕ್ಚುಲಿ ಸಿಮ್ಲಾದಿಂದ ಒಂದು 70 ಕಿಲೋಮೀಟ್ರ್ ದೂರದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು, ಆಮೇಲೆ ನಿರ್ದೇಶಕ ವಿ ಸೋಮಶೇಖರ್ ಅವರು, ಆಮೇಲೆ ಛಾಯಾಗ್ರಾಹಕ ರಾಜಾರಾಮ್ ಅವರು ಒಂದು ಬಾಡಿಗೆ ಟ್ಯಾಕ್ಸಿನಲ್ಲಿ ಹಿಮ ತುಂಬಿದ ರಸ್ತೆಯಲ್ಲಿ ಆ ಲೊಕೇಶನ್ಗೆ ಹೋಗ್ತಾಯಿದ್ರು. ಆದರೆ ನೋಡಿ ಅದು ಏನಾಯಿತೋ ಏನೋ, ಕಾರಿನ ಬ್ರೇಕ್ ಜ್ಯಾಮ್ ಆಗಿಬಿಟ್ಟು ತಿರುವಿನಲ್ಲಿ ತಿರುಗಬೇಕಾದ್ರೆ ಜ್ಯಾಮ್ ಆಗಿಬಿಟ್ಟು ಟೋಟಲ್ಲಾಗಿ ಸ್ಕಿಡ್ ಆಗಿ ಕಾರು ಬಂದು ರೋಡಿನ ಅಂಚಿಗೆ ಸಿಕ್ಕಾಕೊಂಬಿಡ್ತು. ಯಾವ ರೀತಿ ಸಿಕ್ಕಾಕೊಂಬಿಡ್ತು ಅಂದರೆ,
ಮುಂದಿನ ಎರಡು ಚಕ್ರಗಳು ಮುಂದಗಡೆ ತೇಲಾಡಕ್ಕೆ ಶುರು ಆಗ್ಬಿಡ್ತು. ಅಂದರೆ ಇಂಬ್ಯಾಲೆನ್ಸ್ ಆಗುವಂಥ ಪೊಸಿಷನಲ್ಲಿ ನಿಂತ್ಕೊಂಡ್ಬಿಡ್ತು. ಯಾವ ಕ್ಷಣ ಬೇಕಾದರೂ ಆ ಕಾರು 5,000 feet ಕೆಳಗಿರ್ತಕ್ಕಂಥ ಪ್ರಪಾತಕ್ಕೆ ಬೀಳುವಂಥ ಒಂದು ಸಂದರ್ಭ. ಒಂದು 5 ನಿಮಿಷ ಎಲ್ರಿಗೂ ಶಾಕ್, ಯಾರು ಉಸಿರು ಕೂಡ ಆಡುವ ಪರಿಸ್ಥಿತಿಯಲ್ಲಿಲ್ಲ. ಏನು ಮಾಡೋದು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ಟ್ಯಾಕ್ಸಿ ಚಾಲಕನಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂಥ ಟೆನ್ಷನ್ನು, ಅಂಥ ಆತಂಕ. ಸ್ವಲ್ಪ ಒಂದು 10 ನಿಮಿಷ ಆದಮೇಲೆ ಸುಧಾರಿಸ್ಕೊಂಡು ನಿಧಾನವಾಗಿ ಹಿಂದಿನ ಸೀಟಿಗೆ ಜಾರಿ ಆ ಚಾಲಕ ಬಾಗಿಲು ತೆಗೆದು ಇಳಿದ್ಬಿಟ್ಟು ಹೊರಗಡೆ ಹೊರಟ. ಯಾರು ಅಲ್ಲಾಡಬೇಡಿ, ಹಾಗೇ ಇರಿ ಅಂತ ಹೇಳಿ ಹೊರಗಡೆ ಹೋಗಿ ಜನಗಳನ್ನ ಕರ್ಕೊಂಬಂದ. ಇಲ್ಲಿ ಆ ಕಾರ್ ಹಾಗೇ ಬ್ಯಾಲೆನ್ಸ್ ಆಗ್ತಾ ಇತ್ತು. ಕೊನೆಗೆ ಜನಗಳು ಬಂದು ಕಾರನ್ನ ಹಿಡ್ಕೊಂಡು ನಿಧಾನವಾಗಿ ಅಣ್ಣವ್ರನ್ನ, ಸೋಮಶೇಖರ್ ಅವ್ರನ್ನ, ರಾಜಾರಾಮ್ ಅವ್ರನ್ನ ಎಲ್ಲ ಇಳಿಸಿದ್ರು. ಸೇಫ್ ಆದರು ನಮ್ಮ ಅಣ್ಣವರು ಎಲ್ಲರೂ. ಆದರೆ ಇಲ್ಲಿ ಒಂದು ವಿಷಯ ಏನಂದರೆ, ಸೋಮಶೇಖರ್ ಅವರು, ರಾಜಾರಾಮ್ ಅವರೆಲ್ಲ ಹೇಳ್ತಿದ್ದೇನೆಂದರೆ, ಇಷ್ಟು ಆತಂಕ ಇರುವ ಸಮಯ ಸುಮಾರು ಒಂದು 1/2 ಗಂಟೆ ಇಷ್ಟು ಆತಂಕ ಆಯ್ತಲ್ಲ, ಅಷ್ಟೂ ಸಮಯ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಮುಖದಲ್ಲಿ ಯಾವ ಆತಂಕವನ್ನೂ ವ್ಯಕ್ತಪಡಿಸದೆ ಸ್ಥಿತಪ್ರಜ್ಞರ ರೀತಿಯಲ್ಲಿ ಕೂತಿದ್ರಂತೆ. ಎಂಥ ಗ್ರೇಟ್ ಅಲ್ವಾ ಅವರು. ಓಕೆ, ನಮ್ಮ ಕುಕ್ಕರು ಕೂಲ್ ಆಗಿದೆ, ಯಾ ಎಲ್ಲ ಬೆಂದಿದೆ. ಈಗೇನು ಮಾಡಬೇಕು ಅಂದರೆ ಇದನ್ನು ಸ್ಟ್ರೈನ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಯಾ ಇದಕ್ಕೇನೆ ಒಂದು ಸ್ವಲ್ಪ ತಣ್ಣೀರು ಹಾಕೊಂಡ್ಬಿಡೋಣ. ತಣ್ಣೀರು ಯಾಕೆ ಹಾಕ್ಬೇಕು ಅಂದರೆ, ಒಂದು ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಲ್ವಾ, ಅದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು. ಇನ್ನೊಂದು ಈ ಥರ ಮೇಲೆ ತಣ್ಣೀರು ಹಾಕೋದ್ರಿಂದ ಅಡ್ವಾಂಟೇಜನು ಅಂದರೆ, ತರಕಾರಿಗಳೆಲ್ಲ ತಣ್ಣಗಾಗತ್ತೆ, ರುಬ್ಬೋದು ಈಸಿ ಆಗುತ್ತೆ. ಇಲ್ಲದ್ರೆ ಅದು ತಣ್ಣಗಾಗೋ ತನಕ ಕಾಯಬೇಕು. ನಮಗೆ ಅವೆಲ್ಲ ಕಾಯುವಷ್ಟು ಪೇಷನ್ಸ್ ಇಲ್ವೇ. ಸೊ ನಾವೇನು ಮಾಡೋಣ ಅಂದರೆ, ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಿಷ್ಟನ್ನು ರುಬ್ಬಿಕೋಬೇಕು. ನೀರು ಗೀರು ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನೀನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಅಡುಗೆ? ಎಲ್ಲ ಮಾಡ್ತೀನಿ ಸರ್, ಒಂದ್ಸಲ ಚೆನ್ನಾಗಿರುತ್ತೆ ಒಂದ್ಸಲ. ಅಂದ್ರೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ನೀನು ಎರಡು ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಮಾಡ್ತೀಯಾ? ಬಿರಿಯಾನಿ ಮಾಡ್ತೀನಿ. ಓ ಮೈ ಗಾಡ್, ಟೂ ಮಚ್. ಓಕೆ, ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು. ದಟ್ ಮೇಕ್ಸ್ ದಿ ಸೂಪ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಇದನ್ನ ನುಣ್ಣಿಗೆ ರುಬ್ಬಿಕೋಬೇಕು. ಓಕೆ, ಮತ್ತೆ ಇದನ್ನ ಫಿಲ್ಟರ್ ಮಾಡ್ಕೋಬೇಕು. ಇವಾಗ ಡೈರೆಕ್ಟ್ ಆಗಿ ಇದ್ರ ಮೇಲೆ ಫಿಲ್ಟರ್ ಮಾಡ್ಕೊಂಬಿಡೋದು. ಏನಂದ್ರೆ, ನಾವು ಮೆಣಸಿನ್ಕಾಯಿ ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ, ಪೆಪ್ಪರ್ ಹಾಕಿದ್ದೀವಿ, ಇದ್ರದ್ದೆಲ್ಲ ಒಂದು ಸ್ವಲ್ಪ ಇದು ಉಳಿಯತ್ತೆ, ಜುಂಗು ಉಳಿಯತ್ತೆ. ಓಕೆ, ಅದೆಲ್ಲ ತೆಗೆದ್ಬಿಡ್ಬೇಕು, ನಮ್ಗೆ ಅದೆಲ್ಲ ಬರಬಾರ್ದು. ಅದಕ್ಕೆ ನೀಟಾಗಿ ಇದನ್ನು ಫಿಲ್ಟರ್ ಮಾಡ್ಕೊಂಬಿಟ್ರೆ ಇದು ಒಂದು ರೌಂಡ್ ಚೆನ್ನಾಗಿ ಕುದಿಬೇಕು. ಉಪ್ಪು ಬೇಕು. ಹ್ಞೂ, ಆಹಾ ಹಾ, ಮಜಾ ಇದೆ, ಗಂಟಲಿಗೆ ಹಿತವಾಗಿದೆ. ಒಂಚೂರು ಉಪ್ಪು ಹಾಕಿ ಅದು ಚೆನ್ನಾಗಿ ಕುದೀಲಿ. ಇದು ಕುದಿಯೋಕೆ ಶುರುವಾಯಿತು. ಕುದಿಬೇಕಾದ್ರೆ ಈ ಕಡೆ ನಾವೊಂದು ಸ್ಲರಿ ರೆಡಿ ಮಾಡ್ಕೋಬೇಕು. ಸ್ಲರಿ ಏನಕ್ಕೆ ಅಂದರೆ, ಅದು ನಮಗೆ ಥಿಕ್ನೆಸ್ ಕೊಡಬೇಕದು ಸೂಪು ಅದಕ್ಕೆ. ಸೊ ಕಾರ್ನ್ ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಓಕೆ, ಅದು ಗಂಟಿಲ್ಲದೆ ಇರೋಂಗೆ ಅದನ್ನು ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ತಿಕ್ಕ ಹೆಂಗಾಗುತ್ತೆ. ಸೂಪ್ ಕನ್ಸಿಸ್ಟೆನ್ಸಿ ಬ್ಯೂಟಿಫುಲ್ ಆಗಿ ಬಂತು. ಸ್ವಲ್ಪ ಕುದ್ದರೆ ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ. ಈಗ ಇದರ ರುಚಿ ನೋಡಿ, ಉಪ್ಪು ಖಾರ ಬ್ಯಾಲೆನ್ಸ್ ಮಾಡೋದಕ್ಕೆ ಸಕ್ಕರೆ ಹಾಕಬೇಕು. ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ಮತ್ತೆ ಮೇಲೆ ಉಪ್ಪು ಗಿಪ್ಪು ಖಾರ ಎಲ್ಲ ಹಾಕೋಬಾರ್ದು. ಅಮೇಝಿಂಗ್ ಕಣ್ಣು ಚಂದ್ರು,
ಏನು ಅಡಿಗೆ ಮಾಡ್ತೀನಿ ನೀನು ಯಪ್ಪ ಯಪ್ಪ ಸೊ ಈಗ ಇದನ್ನ ನಿನಗೆ ಕೊಡ್ತೀನಿ ರೆಡಿನಾ ಕುಡಿಯೋದೊಂದೇ ಬಾಕಿ ಕುಡಿಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ಸುರಾಂಗನಿ ಸೂಪ್ ಮಾಡುವ ವಿಧಾನ ಕುಕ್ಕರ್ಗೆ ಬೆಣ್ಣೆ ಮತ್ತು ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಕಾಳು ಮೆಣಸು ಹಸಿ ಶುಂಠಿ ಬೆಳ್ಳುಳ್ಳಿ ಎಸಳು ಹಾಕಿ ಬಾಡಿಸಿ ನಂತರ ಉದ್ದುದಕ್ಕೆ ಹೆಚ್ಚಿದ ಈರುಳ್ಳಿ ಕ್ಯಾರೆಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅವು ಮುಳುಗುವಷ್ಟು ನೀರು ಸೇರಿಸಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸಿ ಆರಲು ಬಿಡಿ ಕುಕ್ಕರ್ ಕೂಲ್ ಆದ ನಂತರ ಶೋಧಿಸಿ ತಣ್ಣೀರು ಸೇರಿಸಿ ಬೆಂದ ಪದಾರ್ಥ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಬಸಿದಿಟ್ಟ ನೀರಿನಾಂಶಕ್ಕೆ ರುಬ್ಬಿದ ಮಿಶ್ರಣವನ್ನು ಶೋಧಿಸಿ ಅದರಲ್ಲಿನ ಗಸಿ ಅಂಶವನ್ನು ತೆಗೆದು ಬಿಡಿ ನಂತರ ನೀರಿನಾಂಶವನ್ನು ಕುದಿಯಲು ಇಡಿ ಚೆನ್ನಾಗಿ ಕುದಿ ಬಂದಾಗ ರುಚಿಯನ್ನು ನೋಡಿ ಬೇಕೆನಿಸಿದರೆ ಮತ್ತಷ್ಟು ಉಪ್ಪು ಸೇರಿಸಿ ಕುದಿಸಿ ಒಂದು ಬಟ್ಟಲಿಗೆ ಕಾರ್ನ್ಫ್ಲೋರ್ ಮತ್ತು ನೀರು ಹಾಕಿ ಕಲಸಿ ಸ್ಲರಿ ಮಾಡಿ ಅದನ್ನು ಕುದಿ ಬಂದ ಮಿಶ್ರಣಕ್ಕೆ ಸೇರಿಸಿ ರುಚಿ ಬ್ಯಾಲೆನ್ಸ್ ಮಾಡಲು ಸ್ವಲ್ಪ ಸಕ್ಕರೆ ಸೇರಿಸಿ ಮಿಕ್ಸ್ ಮಾಡಿ ಸುರಿ ಸುರಿ ಸುರಿಯುವ ಮುಂಗಾರು ಮಳೆಯ ತಂಪಿಗೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಸುರಾಂಗನಿ ಸೂಪ್ ಮಾಡಿಕೊಂಡು ಸುರ್ ಸುರ್ ಎನ್ನುತ್ತಾ ಸವಿಯುತ್ತಿದ್ದರೆ ಬದುಕು ಬೊಂಬಾಟ್ ಥ್ಯಾಂಕ್ ಯು ಸರ್ ಸೂಪ್ ಸುರಾಂಗನಿ ಕುಡಿದ್ಬಿಟ್ಟು ನಾನು ನೀನಿಬ್ರು ಸುರಾಂಗನಿ ಅಂತ ಹೇಳೋಣ ಓಕೆ ಓಕೆ ಕುಡಿದು ನೋಡಮ್ಮ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳು ವೆರಿ ನೈಸ್ ಸರ್ ತುಂಬ ಚೆನ್ನಾಗಿದೆ ಕಂಟ್ಲೆಲ್ಲ ಆರಾಮ ಅನಿಸ್ತಾ ಇದೆ ವೆರಿ ಟೇಸ್ಟಿ ತುಂಬಾ ಕಂಫರ್ಟಿಂಗ್ ಆಗಿದೆ ಹೌದಾ ವೆರಿ ನೈಸ್ ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಹಾಯ್ ವೆರಿ ಗುಡ್ ನಾನು ಒಂದು ಟೇಸ್ಟ್ ಮಾಡ್ತೀನಿ ನೋಡೋಣ ಹೆಂಗಿದೆ ಅಂತ ಉಪ್ಪು ಖಾರ ಸಿಹಿ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ ಗಂಟಲಿಗೆ ಭಾಳ ಹಿತವಾಗಿದೆ ಎರಡು ವಿಚಾರ ಒಂದು ಆ ಮೆಣಸಿನ ಲೈಟ್ ಖಾರ ಜಿಂಜರಿನ ಲೈಟ್ ಖಾರ ಅದು ಗಂಟಲಿಗೆ ಭಾಳ ಕಂಫರ್ಟ್ ಫೀಲ್ ಕೊಡುತ್ತೆ ಓಕೆ ಅದರ ಜೊತೆಗೆ ಉಪ್ಪು ಮತ್ತು ಸಕ್ಕರೆಯ ಬ್ಯಾಲೆನ್ಸ್ ಆಗಿರೋದು ಈಗ ಈ ಕ್ರೀಮ್ ಹಾಕಿದ್ದೀನಲ್ಲ ಸೊ ಇಟ್ ಗಿವ್ಸ್ ಎ ಸಿಲ್ಕಿ ಟೆಕ್ಸ್ಚರ್ ಟು ದ ಹೋಲ್ ಸೂಪ್ ಸೀರಿಯಸ್ಲಿ ಹೇಳ್ತೀನಿ ಒಂದ್ಸಲ ಮಾಡ್ಕೊಂಡು ಕುಡೀರಿ ಇದನ್ನು ಅದು ಇವಾಗ ಮಳೆ ಗಿಳೆ ಬರ್ಬೇಕಾದ್ರೆ ಅಂತೂ ಬಿಸಿ ಬಿಸಿ ಆಗಿದೆ ಮಾಡ್ಕೊಂಡು ಕುಡಿತಾ ಇದ್ರೆ ಹಿತವಾಗಿರುತ್ತೆ ಆ್ಯಂಡ್ ಇಟ್ ಈಸ್ ಅ ಮೀಲ ಫುಲ್ ಹೊಟ್ಟೆ ತುಂಬಿಡುತ್ತೆ ಓಕೆ ಅಷ್ಟು ಚೆನ್ನಾಗಿದೆ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ ಕೇಳಿ ನಿಜವಾಗಿಯೂ ಅಚ್ಚ ಕನ್ನಡಿಗ ಅಂದರೆ ಇವನೇ ನಿಜವಾಗಿಯೂ ಅಚ್ಚ ಕನ್ನಡಿಗ ಅಂದರೆ ಇವನೇ ಮಾತು ಮಾತಿಗೂ ಅಚ್ಚ ಅಚ್ಚ ಅನ್ನುತ್ತಾನೆ ಕೀರ್ತಿ ಅವರೇ ಭಾಳ ಖುಷಿ ಆಯಿತು ಐ ಆಮ್ ಸೋ ಗ್ಲ್ಯಾಡ್ ಯು ಕೇಮ್ ಟು ಮೈ ಶೋ ನಿಮ್ಮ ಓ ಮೈ ಲವ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಐ ಆಮ್ ರಿಯಲಿ ನಾನು ತುಂಬ ಕಾತರವಾಗಿದ್ದೀನಿ ಆ ಸಿನಿಮಾ ನೋಡಬೇಕು ಅಂತ ಟ್ರೈಲರ್ ತುಂಬ ಚೆನ್ನಾಗಿದೆ ನೀವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ನನ್ನ ವಿಶಸ್ನ ದಯವಿಟ್ಟು ನಿಮ್ಮ ಹೀರೋಗೆ ಕನ್ವೆ ಮಾಡಿ ಆಮೇಲೆ ಬೇರೆ ಆಕ್ಟ್ರೆಸ್ಗೆ ಕನ್ವೆ ಮಾಡಿ ಹಾಗೆ ನಿಮ್ಮ ಡೈರೆಕ್ಟರ್ಗೆ ಹೇಳಿ ಓಕೆ ಸಿನಿಮಾ ನಿಜವಾಗ್ಲೂ ಹಿಟ್ ಆಗಲಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಓ ಮೈ ಲವ್ ಅನ್ನೋ ಸಿನಿಮಾನ ನೋಡಿ ಖುಷಿ ಆಗುತ್ತೆ ಯಾಕೆ ಅಂದರೆ ಯುವಕರೇ ಇರತಕ್ಕಂಥ ಒಂದು ಸಿನಿಮಾ ಯುವಕರ ಮನೋಭಾವವನ್ನು ಭಾಳ ಬ್ಯೂಟಿಫುಲ್ ಆಗಿ ಬಿಂಬಿಸುವಂಥ ಒಂದು ಸಿನಿಮಾ ಅನಿಸ್ತಾ ಇದೆ ನಂಗೆ ಅದು ಸೊ ಡೆಫಿನೆಟಾಗಿ ಚೆನ್ನಾಗಿರುತ್ತೆ ಐ ವಿಶ್ ಯು ಆಲ್ ದಿ ಬೆಸ್ಟ್ ಬೊಂಬಾಟ್ ಭೋಜನಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಇವತ್ತು ನೀ ಬಂದೆ ಅಂತ ನಾನು ಸೂಪ್ ಮಾಡಿಕೊಟ್ಟೆ ಸೂಪ್ ಸುರಾಂಗನಿ ಹೆಂಗಿತ್ತದು ತುಂಬ ಸಖತ್ತಾಗಿತ್ತು ಸರ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಸೂಪ್ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಹೌದಾ ನಾನು ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಹಾಡಲೇಬೇಕು ಸುರಾಂಗನಿ 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 ಕಮಾಲ್ ಕನ್ನೇವಾ ಸೂಪ್ 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 ಸುರಾಂಗನಿಯ ಸೂಪ್ ಸುರಾಂಗನಿಯ ಸೂಪ್ ಕುಡಿ ಬಾ ಅಂತ
ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ಗೊತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ಗೆಸ್ಟು ನಾನು ಮಾಡಿದಂಥ ಅಡುಗೆನ ಇಷ್ಟಪಟ್ಟರೆ ನಾನು ಬೆನ್ ತಟ್ಬಿಟ್ಟು ಶಬಾಷ್ ಅನ್ಬೇಕು ಶಬಾಷ್ ಅಂತ ಥ್ಯಾಂಕ್ ಯು ಸೋ ಮಚ್ ಎಸ್ ನಮ್ಮ ತಂಡದ ವತಿಯಿಂದ ಪುಟ್ಟ ಕಾಣಿಕೆ ಥ್ಯಾಂಕ್ ಯು ಸರ್ ಇದು ನಿಮ್ಮ ಮನೆ ಪೋಟಿ ಕೊನೆಯಲ್ಲಿ ಮಿಂಚಬೇಕು ಓಕೆ ಅಲ್ಲಿಡಮ್ಮ ನಿಮ್ಮ ಮನೆ ಒಳಗೆ ಮಿಂಚಕ್ಕೆ ಇದು ಓಕೆ ಕಾಫಿ ಟೀ ಹಾಲು ಇದನ್ನು ನೋಡಿದಾಗೆಲ್ಲ ಬೊಂಬಾಟ್ ಭೋಜನನ ಸಿಹಿ ಕೈ ಚಂದ್ರನ ನೆನೆಸ್ಕೋಬೇಕು ಹಾಗೆ ಮತ್ತೊಂದು ಪುಟ್ಟ ಕಾಣಿಕೆ ನಮ್ಮ ತಂಡದಿಂದ ಥ್ಯಾಂಕ್ ಯು ಸರ್ ಯಾವಾಗಲೂ ಬಾಯಿ ಸಿಹಿ ಮಾಡ್ಕೋ ಸಿಹಿ ಸಿಹಿಯಾಗಿ ಮಾತಾಡು ಅಕ್ಕಪಕ್ಕ ಇರೋರಿಗೆಲ್ಲ ಸಿಹಿ ಹಂಚೋ ಜೀವನ ಸುಂದರವಾಗಿರುತ್ತೆ ಥ್ಯಾಂಕ್ ಯು ಬೊಂಬಾಟ್ ಭೋಜನ ಒಂದು ಪುಸ್ತಕ ನಿಮಗಾಗಿ ಓಕೆ ಇದರಲ್ಲಿ 112 ಅಡಿಗೆ ಇದೆ ಅಡಿಗೆ ಮಾಡ್ತೀನಿ ಇಂದೆ ಅಲ್ವಾ ಸೊ ಎಲ್ಲ ಪ್ರಯೋಗ ಮಾಡಿ ಫೀಡ್ಬ್ಯಾಕ್ ಕೊಡಮ್ಮ ಶೋರ್ ಸರ್ ಓಕೆ ಪಕ್ಕ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಶೋಗೆ ಬಂದು ಥ್ಯಾಂಕ್ ಯು ಸರ್ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಓ ಮೈ ಲವ್ ಫಸ್ಟ್ ಡೇ ಫಸ್ಟ್ ಶೋಗೆ ಬರ್ತೀನಿ ಓಕೆ ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಶುರು ಮಾಡೋಣ ತಡ ಮಾಡೋದು ಬೇಡ ಅಮ್ಮ ನಮಸ್ಕಾರ ನಮಸ್ತೆ ನಮ್ಮ ಆಡಿಯನ್ಸ್ ಒಂದು ಸಮಸ್ಯೆ ಇದೆ ಪತ್ರ ಬರೆದಿದ್ದಾರೆ ಈ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹಲೋ ಚಂದ್ರು ಸರ್ ಮತ್ತು ಗೌರಿಯಮ್ಮ ನಾನು ಈ ಪತ್ರವನ್ನು ನನ್ನ ಪಕ್ಕದ ಮನೆಯವರ ಪರವಾಗಿ ಬರೆಯುತ್ತಿದ್ದೇನೆ ಅವರ ಹೆಸರು ಶಾಂತಮ್ಮ ಅವರ ವಯಸ್ಸು 83 ವರ್ಷ ಸುಮಾರು 5 ವರ್ಷದ ಹಿಂದೆ ಅವರ ದೃಷ್ಟಿ ಸ್ವಲ್ಪ ಕ್ಷೀಣಿಸುತ್ತಾ ಬಂತು ಅವರು ಒಬ್ಬರು ಆಫ್ಥಮಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿದ್ರು ಅವರು ಇದು ಮ್ಯಾಕ್ಯುಲರ್ ಡಿಜೆನರೇಷನ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಅವರು ಡಾಕ್ಟರ್ ಹತ್ರ ಹೋಗೋದಕ್ಕೆ ತುಂಬ ಡಿಲೇ ಮಾಡಿದ್ರಿಂದ ಒಂದು ಕಣ್ಣು ಬಲಗಣ್ಣು ಡ್ಯಾಮೇಜ್ ಆಗಿದೆ ಮತ್ತು ಅದರಿಂದ ಯಾವ ಉಪಯೋಗ ಟ್ರೀಟ್ಮೆಂಟಿಂದ ಯಾವ ಉಪಯೋಗವೂ ಆಗಲಿಲ್ಲ ಈಗ ಇನ್ನೊಂದು ಕಣ್ಣು ಅದೇ ಪ್ರಾಬ್ಲಮ್ ಎದುರಿಸುತ್ತಿದೆ ಈಗ ಅವರು ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ರಜುಮಬ್ ಮತ್ತು ಅವಾಸ್ಟಿನ್ ಇಂಜೆಕ್ಷನ್ ಕೊಡುತ್ತಿದ್ದಾರೆ ಆ ಇಂಜೆಕ್ಷನ್ನು ಕಣ್ಣಿಗೆ ಕೊಡುವಂಥ ಇಂಜೆಕ್ಷನ್ ಎವ್ರಿ 2 or 3 ಡೇಸ್ ಆಕೆ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು ಪ್ರಾಬ್ಲಮ್ ಇದೆಯಾ ಇಲ್ಲವೋ ಅಂತ ಸ್ಕ್ಯಾನ್ ಮಾಡಿಸ್ಕೋಬೇಕು ಇಂಜೆಕ್ಷನ್ ತೊಗೋಬೇಕು ಕುಡ್ ಯು ಪ್ಲೀಸ್ ಹೆಲ್ಪ್ ಅರ್ ವಿತ್ ಸಮ್ ಆಯುರ್ವೇದಿಕ್ ಮೆಡಿಸಿನ್ ಸೊ ಈ ಪ್ರೇನ್ಫುಲ್ ಟ್ರೀಟ್ಮೆಂಟಿಂದ ಅವರು ಹೊರಬರೋದಕ್ಕೆ ಸಾಧ್ಯವಾ ಅಂತ ಕೇಳಿದ್ದಾರೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು ಬಟ್ ಎಲ್ಲವನ್ನು ಕೂಡ ಈ ಕಣ್ಣು ಈ ಥರ ಸಮಸ್ಯೆಗಳಿಗೆ ಔಷಧವನ್ನು ನೀವಾಗಿ ನೀವೇ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟವಾಗತ್ತೆ ಕೆಲವು ಪದಾರ್ಥಗಳು ಸರಿಯಾಗಿ ನಿಮಗೆ ಗುರುತಿಸಿ ಅದನ್ನು ಪತ್ತೆ ಹಚ್ಚಿ ಇದೇ ಅದು ಪದಾರ್ಥ ಅಂತ ಗೊತ್ತಾಗಿ ಮಾಡ್ಕೊಳ್ಬೇಕಾದ್ರೆ ತುಂಬ ಕಠಿಣವಾಗತ್ತೆ ಹಾಗಾಗಿ ಇದು ಚಿಕಿತ್ಸೆಯನ್ನು ನೀವು ಬಲ್ಲವರಿಂದ ಎದುರಿಗೆ ಮಾಡಿಸ್ಕೊಳ್ಳೋದು ತುಂಬ ಕ್ಷೇಮಕರ ಆದರೂ ಕೂಡ ಒಂದು ಸರಳ ಪರಿಹಾರ ಹೇಳ್ತೀನಿ ನೀವು ಮಾಡಿಕೊಳ್ಳಿ 100 to 100 ಅಲ್ಲದೇ ಇದ್ದರೂ ಕೂಡ 50 ಭಾಗಕ್ಕಿಂತ ಹೆಚ್ಚಿನ ಫಲಿತಾಂಶ ಖಂಡಿತ ನಿಮಗೆ ಸಿಕ್ಕತ್ತೆ ಇಷ್ಟೊಂದು ಸಮಸ್ಯೆಗಳನ್ನು ಎದುರಿಸೋ ಬದಲು ಅಂದರೆ ಇಷ್ಟೊಂದು ಕಣ್ಣಿಗೆ ಇಂಜೆಕ್ಷನ್ ಕೊಡಿಸ್ಕೊಳ್ಳೋದು ಇವೆಲ್ಲ ಮಾಡೋದಕ್ಕಿಂತ ಸ್ವಲ್ಪ ನಿಮಗೆ ಕ್ಷೇಮಕರವಾಗಿ ಸುಲಭವಾಗಿ ಆಗುವಂಥ ಒಂದು ಚಿಕಿತ್ಸೆಯನ್ನು ಹೇಳ್ತೀನಿ ಮಾಡಿಕೊಳ್ಳಿ ಮನೆಯಲ್ಲಿ ಕರಿಬೇವಿನ ಮರ ಅಕ್ಕಪಕ್ಕದಲ್ಲಿ ಯಾರ ಮನೆಯಲ್ಲಾರು ಇದೆಯಾ ನೋಡಿಕೊಳ್ಳಿ ಒಂದು ಸ್ವಲ್ಪ ಚಿಗುರಾಗಿರ್ತಕ್ಕಂತಹ ಒಂದು 2-3 ಎಲೆ ತರ್ಕೊಳ್ಳೋಷ್ಟು ಎಲೆಯನ್ನು ಸಂಗ್ರಹ ಮಾಡಿಕೊಳ್ಳಿ ಚೆನ್ನಾಗಿ ತೊಳ್ಕೊಳ್ಳಿ ಅದರ ಹಿಂಭಾಗದಲ್ಲಿ ಮೊಟ್ಟೆಗಳು ಅದೆಲ್ಲ ಇದೆಯಾ ಇಲ್ವಾ ಸರಿಯಾಗಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಶುದ್ಧವಾಗಿರ್ತಕ್ಕಂತಹ ಸೊಪ್ಪನ್ನು ತಂದು ಜಜ್ಜಿ ರಸವನ್ನು ತೆಕ್ಕೊಳ್ಳಿ ಆ ರಸವನ್ನು 2-2 ಬಾರಿ ಶೋಧಿಸ್ಕೊಳ್ಳಿ ಈ ರಸವನ್ನು ಕೇವಲ 2 ಹನಿಯಷ್ಟು ಅಂದರೆ ಒಂದು ಡ್ರಾಪರ್ ತಗೊಳ್ಳಿ 2 ತೊಟ್ಟಿನಷ್ಟು 2 ಕಣ್ಣಿಗೆ ಹಾಕ್ತಾ ಬನ್ನಿ ನಿಮ್ಮ ಕಣ್ಣಿನ ದೃಷ್ಟಿ ಸಾಕಷ್ಟು ಪರಿಣಾಮಕಾರಿಯಾಗಿ ಉತ್ತಮವಾಗತ್ತೆ ದೃಷ್ಟಿಯೂ ಬರುತ್ತೆ ತುಂಬ ಅನುಕೂಲವೂ ಆಗತ್ತೆ ಯಾಕೆ ಇಷ್ಟೊಂದು ಡೀಟೇಲಾಗಿ ವಿವರವಾಗಿ ಹೇಳಿದ್ದೀನಿ ಅಂದರೆ ಇದು ನಾವು ಮಾಡ್ತಾ ಇರೋದು ಚಿಕಿತ್ಸೆ ಕಣ್ಣಿಗೆ ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾನು ಹೇಳಿದ್ದನ್ನು ಸರಿಯಾಗಿ ಫಾಲೋ ಮಾಡಿ ಈ ಒಂದು ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ ಅನುಕೂಲ ಆದರೆ ಬರೋದು ತಿಳಿಸಿ ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದ್ಬಿಡ್ತು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಟೀಕೆಗಳನ್ನು ಸಲಹೆಗಳನ್ನು ನಮಗೆ ಬರ್ತಿರಿಸಿ ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ನೋಟ್ ಮಾಡ್ಕೊಳ್ಳಿ ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನೀವು ನಗತಾ ಇರಿ ಖುಷಿಯಾಗಿರಿ ಚೆನ್ನಾಗಿ ತಿನ್ನಿ ಆರೋಗ್ಯವಾಗಿರಿ ಟಾಟಾ ಬೈ ಬೈ